ಎಸ್ ಅಮ್ಮ ಹೇಳಿ, ನಿಮ್ಮ ಹೆಸರು? ಅಮ್ಮು. ಎಲ್ಲಿಂದ ಫೋನ್ ಮಾಡ್ತಿರೋದು? ಏನು ಮಾಡ್ಕೊಂಡಿರೋದು? ಖಂಡಿತ, ಬಹಳ ಪ್ರೀತಿಯಿಂದ ಕೂಗು ತಾಯಿ. ಏನು ಮಾಡ್ಕೊಂಡಿರೋದು? ಹೌಸ್ ವೈಫ್. ಕಾರ್ಯಕ್ರಮ ಯಾವಾಗಲಿಂದ ನೋಡ್ತಿದ್ದೀರಿ? ಓಕೆ, ಹೇಳಮ್ಮ. ನಾನು ಅಣ್ಣ ಎಸ್ ಎಲ್ ಸಿ ಓದ್ಬೇಕಾರ್ಲೇನೆ ಒಬ್ಬರ ಜೊತೆ ಲವ್ ಆಗಿ ಮ್ಯಾರೇಜ್ ಆಯ್ತು. ಅಂದ್ರೆ ಎಸ್ ಎಲ್ ಸಿ ಓದ್ಬೇಕಾದ್ರೆ ನಿನ್ನ ಧ್ವನಿಯಲ್ಲಿ ಸ್ವಲ್ಪ ಏನಾದರೂ ಫೋನ್ ದೂರ ಇಟ್ಕೊ, ಏನಾದರೂ ವ್ಯತ್ಯಯ ಮಾಡಿ ನೋಡು, ಹಿಂಗಿದ್ರೆ ಕರೆ ಕಟ್ ಆಗುತ್ತೆ. ಆ ಧ್ವನಿ ಕೇಳ್ತಾ ಇದೆ, ಬಟ್ ಅದೇನು ಸ್ಪಷ್ಟತೆ ಇಲ್ಲ. ಅಂದ್ರೆ ಎಸ್ ಎಲ್ ಸಿ ಇರಬೇಕಾದ್ರೆ ಮದುವೆ ಆಯ್ತು ಅಂದ್ರೆ ಮನೆಯವ್ರು ಸೇರಿ ಮಾಡಿದ್ದ ಅಥವಾ? ಆತ ಹೇಗೆ ಪರಿಚಯ? ಸಂಬಂಧಿಕರು ಸರಿ, ಪ್ರೀತಿ ಹೇಗೆ ಶುರುವಾಯಿತು? ಆತನೇ ಹೇಳಿದ್ದ ಅಥವಾ ನಿನ್ನದೇ ವಿಚಾರ? ಏನಮ್ಮ? ಓಕೆ ಓಕೆ. ಟ್ಯೂಷನ್ಗೆ ಹೋಗ್ತಾ ಇದ್ರಿ ಅಂದರೆ ಆತ ಟ್ಯೂಷನ್ ಮಾಡ್ತಿದ್ರ? ಅವರು ಟ್ಯೂಷನ್ ಮಾಡೋರ ಅಂದರೆ ಗುರು ಥರ? ಓಕೆ. ಪ್ರಪೋಸ್, ಐ ಮೀನ್, ಮೊದಲನೇ ಸಾರಿ ಈ ವಿಚಾರ ನೀವು ಮಾತಾಡಿದ್ದ, ಅವರು ಮಾತಾಡಿದ್ದ? ಅವರೇ ಮಾತಾಡಿದ್ರು ಅಣ್ಣ. ನಾನು ಹೇಳಿದೆ ಮನೆಯಲ್ಲಿ ಅಣ್ಣ ಹೋಗ್ಬೇಕು, ಅಮ್ಮ ಹೋಗ್ಬೇಕು, ಇಲ್ಲ ಅಂದ್ರೆ ಮದ್ವೆ ಆಗಲ್ಲ ಅಂತಾನೆ ನಾನು ಫಸ್ಟ್ ಹೇಳಿದ್ದು. ಆಮೇಲೆ ನನ್ನ ಅಣ್ಣ ಬಂದ್ಬಿಟ್ಟು ರೈಲ್ವೆಯಲ್ಲಿ ವರ್ಕ್ ಮಾಡ್ತಾ ಇದ್ರು. ಓಕೆ. ಅವ್ರೇನ್ ಮಾಡಿದ್ರು, ಇಲ್ಲ ಒಂದೂರು ನಾನು ಮದ್ವೆ ಮಾಡಲ್ಲ ಅನ್ನೋ ಪ್ರಸ್ತಾಪ ಬಂದಾಗ ಒಂದೂರಿಗೆ ನಾನು ಮದ್ವೆ ಮಾಡಲ್ಲ ಅಂತ ಹೇಳಿದ್ರು. ಓಕೆ. ಆಮೇಲೆ ಇವರು, ಇಲ್ಲ ನಾನು ಏನಾದ್ರೂ ಇದಾದ್ರೆ ನಾನು ಏನಾದ್ರೂ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಸರಿ ಅಂದ್ಬಿಟ್ಟು ಮದ್ವೆ ಆದ್ವಿ ಅಣ್ಣ. ಮದ್ವೆ ಆದ್ವಿ ಅಂತಂದ್ರೆ ಯಾರ್ದು ಒಪ್ಪಿಗೆ ಇಲ್ಲ, ಇಲ್ಲೂ ಒಪ್ಪಿಗೆ ಇಲ್ಲ, ಅಲ್ಲೂ ಒಪ್ಪಿಗೆ ಇಲ್ಲ. ಆತರ ಮದ್ವೆ ಆದ್ವಿ, ನಮ್ಮ ಅತ್ತೆ ಮನೆಯಲ್ಲಿ ಫುಲ್ಲು ನಿರಾಕರಿಸ್ಬಿಟ್ರು. ಈ ತರ ಮದ್ವೆ ಮಾಡಿಕೊಂಡ್ಮೇಲೆ ಬೇಡ ನಮ್ಗೆ ಅನ್ಬಿಟ್ಟು. ಅಣ್ಣ ಬಿಡಕ್ಕಾಗಲ್ಲ ಅಲ್ವಾ ಅಣ್ಣ, ತಗೊಂಬಂದ್ ಮನೇಲಿ ಇಟ್ಕೊಂಡ ನನ್ನ. ಅಂದ್ರೆ ನೀವು ಮದ್ವೆ ಆಗಿದ್ದು ಎರಡು ಮನೆಯವ್ರಿಗೂ ಗೊತ್ತಿಲ್ಲದಂಗ ಆಗಿದ್ದ? ಇಬ್ರು ಮನೆಯವ್ರಿಗೂ ಗೊತ್ತಿರ್ಲಿಲ್ಲ, ವಿಷಯನೇ ಗೊತ್ತಿಲ್ಲ. ಇಲ್ಲ ಆದ್ರಿ ನಾವು ದೇವಸ್ಥಾನದಲ್ಲಿ ಆದ್ವಿ ಅಣ್ಣ. ಅವಾಗ ನಿನ್ನ ಹತ್ತನೇ ಕ್ಲಾಸ್ ಮುಗಿದಿತ್ತ? ಎಸ್ ಎಲ್ ಸಿ ಎಕ್ಸಾಮ್ ಬರ್ತಿತ್ತು, ಇನ್ನು ರಿಸಲ್ಟ್ ಕೂಡ ಬಂದಿರ್ಲಿಲ್ಲ. ಅಂದ್ರೆ ನೀವು ಈ ಸಾರಿ ರಿಸಲ್ಟ್ ಬಂತಲ್ಲ ಆವಾಗಲ? ಓಕೆ. ಬಟ್ ಆ ಸಮಯದಲ್ಲಿ ಬೇರೆ ಯಾರ್ದು ಕತೆ ಗೊತ್ತಿರ್ಲಿಲ್ವಾ ನಿನಗೆ? ಐ ಮೀನ್, ಹಿಂಗೆ ನಾನು ನಿರ್ಧಾರ ತಗೊಂಡ್ರೆ ಮುಂದೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಇರಲಿಲ್ವಾ? ಅಂದ್ರೆ ಅವ್ರು ಹೇಳಿದ್ದು ಏನಂದ್ರೆ, ನಮ್ಮ ಮನೇಲಿ ಹೋಗ್ತಾರೆ, ನಿಮ್ಮ ಮನೇಲೇ ಹೋಗ್ತಾರಲ್ಲ ಅನ್ನೋ ರೀತಿ ಹೇಳಿದ್ದು. ಆಮೇಲೆ ಸರಿ ಅಂದ್ಬಿಟ್ಟು ಮದ್ವೆ ಆದ್ರೆ ಆ ಚೆನ್ನಾಗಿ ಅಣ್ಣ ಕರ್ಕೊಂಡ್ಬಂದ, ಮನೇಲಿ ಇಟ್ಕೊಂಡ, ನನ್ಗೆ ಅಂತಾನೆ ಒಂದು ಮನೆ ಕಟ್ಟಿಸ್ಕೊಟ್ಟ. ಏನೋ ಒಂಥರ ಎಲ್ಲ ಚೆನ್ನಾಗಿದೆ ಅನ್ಬೇಕಾದ್ರೆ ಅಣ್ಣ ಆಕ್ಸಿಡೆಂಟ್ ತೀರೋದ. ಅಂದ್ರೆ ಯಾರು ಈ ಸೆಂಟ್ರಲ್ ಗೌರ್ಮೆಂಟ್ ಕೆಲಸದಾಗಿದ್ದವ್ರು, ಐ ಮೀನ್ ರೈಲ್ವೆ ಕೆಲಸದಲ್ಲಿದ್ದವ್ರು? ಅವರು ತೀರ್ಕೊಂಡ್ಬಿಟ್ರು ಅಣ್ಣ. ಏನಾಯ್ತು ತನಕ ಅಂದ್ರೆ ಮದ್ವೆಗೆ ಹೋಗ್ಬಿಟ್ಟು ಬರ್ತಾ ಇದ್ದ ನೈಟ್ ಆಕ್ಸಿಡೆಂಟ್ ತೀರ್ಕೊಂಡ್ಬಿಟ್ಟ. ಓಕೆ. ಅವ್ನಿರೋ ತನಕ ನನ್ಗೆ ಕಷ್ಟ ಅಂದ್ರೆ ಏನೋ ಗೊತ್ತಿಲ್ಲ, ಜೀವನ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಣ್ಣ. ಹದಿನಾರನೇ ವಯಸ್ಸಿಗೆ ನನ್ನ ಮಗ ಆದ, ಆಮೇಲೆ ನನ್ನ ಮಗಳು ಹುಟ್ಟಿದ್ಲು. ಅಂದ್ರೆ ನೀನು ಹದಿನಾರನೇ ವಯಸ್ಸಿಗೆ ತಾಯಿ ಆದೆ? ಅಂದ್ರೆ ಮದುವೆ ಆದ್ಮೇಲೆ ಅವ್ರ ಮನೆಯವರು ಕಡಾಖಂಡಿತವಾಗಿ ಬೇಡ ಅಂತಾನೆ ಹೇಳ್ಬಿಟ್ರ ಮಗನ್ನು ಸೇರಿಸಿ? ಬಟ್ ಇಬ್ಬರಿಗೂ ಕೂಡ ಒಂದು ಮನೆ ಮಾಡಿ ನಿಮ್ಮ ಅಣ್ಣ ಇಟ್ಟಿದ್ದು. ಅಂದ್ರೆ ಅದ್ ನಿಮಗೆ ಸ್ವಂತ ಬರೆದಿದ್ದ ಅಥವಾ? ಒಂದ್ ಮನೇಲಿ ನನಗ್ ಕೊಟ್ಬಿಟ್ಟು ಮತ್ತೆ ಇನ್ನೊಂದ್ ಮನೇಲಿ ಅಮ್ಮ ಅವನು ಅಕ್ಕ
ಆಮೇಲೆ ಕಷ್ಟ ಅಂದ್ರೆ ಏನು ಅಂತ ನನಗೆ ಅದು ಹೇಗೆ ಜೀವನ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಓಕೆ. ಆ ಟೈಮಲ್ಲಿ ಅಣ್ಣ ತೀರ್ಕೊಂಡ್ಬಿಟ್ಟ. ಅಣ್ಣ ತೀರ್ಕೊಂಡಾದ್ಮೇಲೆ ನನ್ನ ಅಪ್ಪ ಬಂದ್ಬಿಟ್ಟು ನನಗ್ ಬುದ್ಧಿ ಬರೋಕು ಫಸ್ಟ್ ಏನ ನನ್ಗೆ 7ನೇ ವಯಸ್ಸಲ್ಲೇನೆ ಅಪ್ಪ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ರು. ಅಂದ್ರೆ ನಿಮ್ಗೆ ಅಮ್ಮ ಮತ್ತೆ ಅಣ್ಣ ಇಬ್ರು ಇದ್ದಿದ್ದು? ಅಣ್ಣ ಮತ್ತೆ ಅಮ್ಮ. ಐ ಮೀನ್ ಅಪ್ಪನು ಕೂಡ ಅಪಘಾತದಲ್ಲಿ ಸತ್ತಿದ್ದ? ಅಪ್ಪ ಕೂಡ ಇದ್ರಲ್ಲೆಲ್ಲ ಸತ್ತೋಗಿದ್ರು. ಓಕೆ. ನನಗೆ ಅಪ್ಪನ ಮುಖ ನೆನಪಿದೆ, ಆದರೆ ಅಷ್ಟು ಸ್ಪಷ್ಟತೆ ಇಲ್ಲ. ಆ ಥರ ಇರ್ಬೇಕಾದ್ರೆ ಅಣ್ಣ ಅಣ್ಣ ಹೋಗ್ಬಿಟ್ಟ. ಅಣ್ಣ ಹೋದ್ಮೇಲೆ ಇನ್ನು ಯಾರ ಮೇಲೆ ಡಿಪೆಂಡ್ ಆಗೋಕ್ಕಾಗುತ್ತೆ? ಎಲ್ಲ ವಿಷಯಕ್ಕೂ ನನ್ನ ಹಸ್ಬೆಂಡ್ ಮೇಲೇನೆ ನಾನು ಡಿಪೆಂಡ್ ಆದೆ. ಓಕೆ. ಆಮೇಲೆ ಚೆನ್ನಾಗಿದ್ದೀನಿ, ನನ್ಗೇನು ಕಮ್ಮಿ ಅನ್ನೋ ರೀತಿಲಿ ನಾನಿದ್ದೆ. ಅವ್ರು ಏನ್ ಮಾಡಿದ್ರು ಅಂದ್ರೆ ಅಣ್ಣ, ನಮ್ಗೆ ಆಮೇಲೆ ನಮ್ಮ ಅಣ್ಣ ತೀರೋದ್ಮೇಲೆ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ನಮ್ ಜೊತೆ ಚೆನ್ನಾಗ್ ಆಗ್ಬಿಟ್ರು. ಅಂದ್ರೆ ಆ ದಪ್ಪಂಗೆಲ್ಲ ಬಂದು ನಿಂತ್ಕೊಂಡೆಲ್ಲ ಮಾಡಿ ಇಲ್ಲಿ ಇನ್ ಯಾರು ಇಲ್ಲ ಅಲ್ಲ ಅಣ್ಣ, ಹಾಗಾಗಿ ಅಣ್ಣಂಗೆ ಇನ್ನೊಂದು ಮದ್ವೆ ಆಗಿರ್ಲಿಲ್ಲ. ಬಂದು ಎಲ್ಲ ನಿಂತ್ಕೊಂಡು ಅವ್ರೆ ಕಾರ್ಯ ಎಲ್ಲ ಮಾಡಿದ್ರು, ಎಲ್ಲ ಚೆನ್ನಾಗಾದ್ರು. ನಮ್ ಮಾವ ಒಳ್ಳೆ ಹೆಸರಿರೋ ವ್ಯಕ್ತಿ. ಆಮೇಲೆ ಅವ್ರು ಏನ್ ಮಾಡಿದ್ರು, ಇವ್ರಿಗೆ ಟ್ರ್ಯಾಕ್ಟರ್ ಜೆ ಸಿ ಟಿ ಆತರದ್ದೆಲ್ಲ ಕೊಟ್ರು ಇವ್ರಿಗೆ. ಯಾರಿಗೆ? ಅವರು ನಿಮ್ಮ ಗಂಡ ಮಗನಿಗೆ? ಓಕೆ. ನಿನ್ನ ಹೆಂಡತಿ ಮಕ್ಕಳು ಸಾಕೊಂಡು ಹೋಗು ಅನ್ನೋ ರೀತಿಲಿ. ನನ್ಗೆ ಅಣ್ಣ ಏನು ಅದೇನು ಹೊರಗಡೆ ಪ್ರಪಂಚ ಗೊತ್ತಿಲ್ಲ, ಏನಿಲ್ಲ, ಆಯ್ತು ಅಂತ ನಾನಾಯ್ತು, ಮಕ್ಳಾಯ್ತು, ಮನೆ ಇದಿಷ್ಟೇ ನನ್ನ ಪ್ರಪಂಚ. ನಾನು ಹೊರಗಡೆ ಹೋಗಿಲ್ಲ, ಹೊರಗಡೆ ಏನು ನೋಡ್ಲಿಲ್ಲ, ಬೇರೆ ಜನ ಹೆಂಗೆ ಅಂತ ಗೊತ್ತಿಲ್ಲ. ಮನೆಗೆ ಯಾರಾದ್ರೂ ಬಂದ್ರೆ ಅವ್ರನ್ನ ನಂಬಿಡೋದು, ಆ ಟೈಪ್ ಅಲ್ಲಿ ಇದ್ದೆ ನಾನು. ಅಂದ್ರೆ ಯಾವ ತರ ನಂಬೋದು ಅಂದ್ರೆ, ಯಾರಾದ್ರೂ ನಮ್ಮ ಮನೆಗೆ ಏನಾದ್ರು ಸಹಾಯ ಕೇಳ್ಕೊಂಡ್ರೆ ಅಣ್ಣ ನನಗಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರು ಕೊಡ್ಬೇಕು. ಆ ತರ ಅಣ್ಣ ನಾನು ಸರಿ ಅನ್ಬಿಟ್ಟು ನಮ್ಮ ಮನೆಗೆ ಡ್ರೈವರ್ ಬರ್ತಾ ಇದ್ರು, ಅವರು ನನ್ನ ಅಕ್ಕ ಅಂತ ರೆಸ್ಪೆಕ್ಟ್ ಮಾಡ್ತಾ ಇದ್ರು, ನಾನು ಅಣ್ಣ ಅಂತ ಕರಿತಾ ಇದ್ದೆ. ಓಕೆ. ನಾನು ನನ್ನ ಮಕ್ಕಳಿಗೆ ಯಾವ ಶೋರೂಮ್ ಅಲ್ಲಿ ಬಟ್ಟೆ ತಗೋತೀನಿ, ಅವ್ರ ಮಕ್ಕಳಿಗೂ ಅದೇ ಶೋರೂಮ್ ಅಲ್ಲಿ ಬಟ್ಟೆ ತರ್ತಾ ಇದ್ದೆ ಅಣ್ಣ. ನಾನ್ ಯಾವ ತರ ಸೀರೆ ತಗೋತೀನಿ ಅದೇ ತರ ಅವ್ರ ವೈಫ್ಗೂ ತಗೊಂಡ್ಬರೋದು. ಆ ತರ ಏನೋ ನಮ್ಮಲ್ಲಿ ಕೆಲಸ ಮಾಡೋರು ನಮ್ ಜೊತೆ ಚೆನ್ನಾಗಿರ್ಲಿ, ಅವರು ಒಬ್ರು ಅವ್ರು ಕೆಲಸ ಮಾಡೋದ್ರಿಂದ ನಾವು ಚೆನ್ನಾಗಿರ್ತೀವಿ ಅನ್ನೋ ಭಾವನೆ ಅಣ್ಣ ನನ್ಗೆ. ಓಕೆ. ನಾನ್ ಆ ತರ ಮನೋಭಾವ ನನ್ಗಿದ್ದಿದ್ದು. ಬಟ್ ನಮ್ಮ ಮನೆಯವ್ರು ಏನ್ ಮಾಡಿದ್ರು ಅಂದ್ರೆ, ನಮ್ಮ ಡ್ರೈವರ್ ಹೆಂಡತಿ ಜೊತೆಗೇನೆ ಸಂಬಂಧ ಇಟ್ಕೊಂಡ್ಬಿಟ್ರು ಅಣ್ಣ. ಅದು ಆ ಡ್ರೈವರ್ ಗೊತ್ತಾಗಿದೆ. ಅವ್ರು ಬಂದ್ಬಿಟ್ಟು ನನ್ ಜೊತೆಗೆ ಹೇಳ್ಕೊಡಕ್ ಅರ್ಥ ಇಲ್ಲ. ಅವರು ಏನೋ ರೆಡ್ ಹ್ಯಾಂಡಸ್ ಇದಾಕೊಂಡ್ರು ಏನು ಅಂತ ಗೊತ್ತಿಲ್ಲ. ಅಕ್ಕ ನಾನು ಕೆಲ್ಸಕ್ ಬರಲ್ಲ ಅಕ್ಕ ಅಂತ ಗಾಡಿ ಕೀ ಕೊಡಕ್ ಬಂದ್ರು. ನಾನು ಯಾಕೆ ಅಣ್ಣ ಏನಾಯ್ತು, ಏನಾದ್ರೂ ತಪ್ಪಾಯ್ತಾ ನನ್ ಕಡೆಯಿಂದ ಅಥವಾ ಇವ್ರ ಕಡೆಯಿಂದ ಏನಾದ್ರೂ ತಪ್ಪಾಯ್ತಾ ಅಂತ ಕೇಳಿದೆ. ಓಕೆ. ಅದಕ್ಕೇನೆ ಅಕ್ಕ ಹೇಗೆ ಹೇಳಿ ಅಕ್ಕ, ನಾನು ಅಣ್ಣ ತಪ್ಪು ಮಾಡ್ಬಿಟ್ಟವ್ರೆ. ಏನ್ ತಪ್ಪು ಮಾಡ್ಬಿಟ್ಟವ್ರೆ ಹಾಗಂದ್ರೆ? ಅವಾಗ ಹೇಳಿದ್ರು ಅಣ್ಣ ಈ ತರ ನೈಟ್ ಅಲ್ಲಿ ಬಂದು ಬಾಗಿಲು ತಟ್ಟೋದು, ಅವರಿಬ್ರು ಜೊತೆಲಿರೋದು, ಆ ತರ ಮಾಡ್ತಿದಾರೆ ಅಕ್ಕ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅಣ್ಣ. ಅವಾಗ ನಾನೇನ್ ಮಾಡಿದೆ, ಏನೋ ಮನೇಲಿ ಏನೋ ಒಂದು ಫೈಬರ್ ಇತ್ತದು, ಅದನ್ನ ತಗೊಂಡ್ಬಿಟ್ಟೆ ನಾನು. ತಗೊಂಡ್ಬಿಟ್ಟು ಮಲಗ್ಬಿಟ್ಟಿದೀನಿ, ನನ್ಗೆ ಪ್ರಜ್ಞೆನೆ ಇಲ್ಲ. ನನ್ನ ಹಾಸ್ಪಿಟಲ್ಗೆ ಇಲ್ಲೇ ಜೆಎಸ್ಎಸ್ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು, ಅಡ್ಮಿಟ್ ಮಾಡಿದ್ರು, ಅದಷ್ಟೇ ಪ್ರಜ್ಞೆ ಇರೋದು ನನ್ಗೆ. ಆಮೇಲೆ ಮಕ್ಳೇನ್ ಮಾಡ್ತಿದ್ರೆ ಇವ್ರೇನ್ ಮಾಡ್ತಿದಾರೆ ಏನು ಗೊತ್ತಿಲ್ಲ ನನ್ಗೆ. ಟ್ರೀಟ್ಮೆಂಟ್ಗೆ ಸ್ಪಂದಿಸಿದೀನಿ ಅನ್ಸುತ್ತೆ, ಬದುಕೊಂಡ್ಬಿಟ್ಟೆ ನಾನು. ಅದು ತುಂಬಾ ಎಷ್ಟು ನೋವು ಮಾಡಿದ್ರು ಹಾಸ್ಪಿಟಲ್ ಅಲ್ಲಿ ಅಂದ್ರೆ, ನಾ ಕೈಗೆಲ್ಲ ಚುಚ್ಚಿ ಮತ್ತೆ ಗಂಟ್ಲಿಗೆಲ್ಲ ಚುಚ್ಚಿ ಅದನ್ನೆಲ್ಲ ಹೊರಗಡೆ ಎಲ್ಲ ತಗ್ಸಿ ಎಲ್ಲ ಮಾಡಿದ್ರು. ನನ್ಗೆ ಬೆಳಿಗ್ಗೆ ನಾನು 9:30 ನನ್ ಸಾಯಿಬನ್ ತಗೊಂಡಿರೋದು, ನನ್ಗೆ 2:30 ಎಚ್ಚರ ಆಗಿದ್ದು. ಅಂದ್ರೆ ಅದು ನೈಟ್ 2:30, ನಾನು ಎಚ್ಚರ ಆದ ತಕ್ಷಣ ಮಧ್ಯಾಹ್ನ ಅನ್ಕೊಂಡು ಅಲ್ಲಿ ನರ್ಸ್ ಇರ್ತಾರಲ್ಲ ಅವ್ರನ್ನ ಕರೆದ್ಬಿಟ್ಟು ನನ್ ಮಕ್ಕಳು ನೋಡ್ಬೇಕು ಅಂತ ಹೇಳಿದೆ. ಅದಕ್ಕೆ ಅವ್ರಾದ್ರು ಮಧ್ಯರಾತ್ರಿ ಯಾವ ಮಕ್ಳು ಬರುತ್ತೆ, ನಿಂಗೆ ಇದನ್ನ ಮಾಡ್ಕೋಬೇಕಾದ್ರೆ ಗೊತ್ತಿರ್ಲಿಲ್ವಾ ಮಕ್ಳಿದೆ ಮನೇಲಿ ಅನ್ನೋದು, ಈಗ ಮಕ್ಳು ಕೇಳ್ತಾ ಇದೆಯಲ್ಲ ಅಂತ ಹೇಳುದು. ಅವಾಗ ನಾನು ಹಾಸ್ಪಿಟಲ್ ಅಲ್ಲಿ ನನ್ ಕೈ ಎದ್ದಾಗ್ತಾ ಇಲ್ಲ, ಫುಲ್ ಸುಸ್ತು, ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಆ ಕ್ಷಣದಲ್ಲಿ ನನ್ಗ ಅನ್ಸಿದ್ದು ಪೊಲೀಸ್ ಕೇಸ್ ಆಗಿದೆ ಅದು. ಪೊಲೀಸ್ ಬಂದ್ರು, ಕೇಳಿದ್ರು ಯಾಕಮ್ಮ ಈ ತರ ಮಾಡ್ಕೊಂಡೆ ಅಂತ.
ಏನಿಲ್ಲ ನನಗೆ ಯಾಕೋ ಜೀವನ ಬೇಜಾರಾಯ್ತು ಅದಕ್ಕೆ ಮಾಡ್ಕೊಂಡೆ ಅಂತ ಹೇಳಿದೆ. ಆಮೇಲೆ ಸರಿ ಅಂದ್ಬಿಟ್ಟು ಎಲ್ಲ ಡಿಸ್ಚಾರ್ಜ್ ಮಾಡಿಸ್ಕೊಂಡ್ ಬಂದ್ವಿ. ಎಲ್ಲ ಇತ್ತು, ಡ್ರೈವರ್ ಬಂದ ಪುನಃ ನನ್ ಕೆಲ್ಸಕ್ ತಡ ಖಂಡಿತವಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟೋದ. ಆಮೇಲೆ ನಾನು ಆ ಡ್ರೈವರ್ ಇಂಟಿ ಫೋನ್ ಮಾಡ್ಬಿಟ್ಟು ಕೇಳಿದೆ, ಅಣ್ಣ ಯಾಕೆ ಈ ತರ ಮಾಡ್ದೆ ನೀನು, ತಪ್ಪಲ್ವಾ ನಿಂದು ಅಂತ. ಅದಕ್ಕೆ ಅವಳು ಹೇಳಿದ್ಲು, ನಿನ್ ಗಂಡ ಸರಿಯಾಗಿ ನೋಡ್ಕೊ, ನಿನ್ ಗಂಡನ್ ನೀನು ನನ್ಗೇನ್ ಹೇಳ್ತೀಯ ಅಂತ ತುಂಬಾ ಏಕವಚನದಲ್ಲೇ ಮಾತಾಡಿಸ್ಬಿಟ್ಲು ಅಣ್ಣ. ನನ್ನ ಯಾರೇ ಆಗ್ಲಿ ಆತರ ಮಾತಾಡ್ಸಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ನಾನು ಹೋಗ್ಲಿ ಬಿಡಪ್ಪ, ಆಯ್ತು ನಿನ್ ಮಾಡ್ರಲ್ಲ ನೀನ್ ಅನ್ಭವಿಸ್ಕೊಂತೀಯ ಬಿಡು ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಈಗ ನಾ ಏನಂತಂದ್ರೆ ಬದುಕೊಂಗೂ ಇಲ್ಲ ಸಾಯಂಗೂ ಇಲ್ಲ, ನಾನು ಮಕ್ಕಳ ಮುಖ ನೋಡಿದ್ರೆ ಬದುಕ್ಬೇಕು, ನನ್ ಲೈಫ್ ನೋಡಿದ್ರೆ ಸಾಯ್ಬೇಕು. ನಾನ್ ಅನ್ಕೊಂಡಿದ್ದೆ ಎಲ್ಲಾ ಹತ್ರನು ಗಂಡಸ್ರೇ ಮೋಸ ಮಾಡ್ತಾರೆ ಅಂತ, ಬಟ್ ನಿಮ್ ಪ್ರೋಗ್ರಾಮ್ ನೋಡಿದ್ ಮೇಲೆ ಗೊತ್ತಾಯ್ತು ಇಲ್ಲ, ಇಲ್ಲಿ ಹೆಂಗಸ್ರದ್ದು ಕೂಡ ಸಮಭಾಗ ಇದೆ, ಅವರು ಕೂಡ ಮೋಸ ಮಾಡೋರು ಇರ್ತಾರೆ. ನಾನ್ ಯಾವ್ದೇ ರೀತಿ ಮೋಸ ಮಾಡಿಲ್ಲ ಅಣ್ಣ, ನಮ್ಮ ಅಮ್ಮಂಗೆ ನಮ್ಮ ಅಣ್ಣನ್ಗೆ ಬಿಟ್ರೆ, ಅವ್ರು ನಾನ್ ಹೇಳ್ದಲ್ಲೇ ಮದ್ವೆ ಆದ್ರೆ ಅನ್ನೋದೊಂದ್ ಬಿಟ್ರೆ, ನಾನ್ ಬೇರೆ ರೀತಿ ಇವ್ರಿಗೆ ಯಾವ ರೀತಿ ಎಂತಿಯಾಗಿ ಒಂದು ಕೆಟ್ಟ ನಿರ್ಧಾರ ಕೂಡ ತಗೊಂಡಿಲ್ಲ. ನಾನು ಕೆಟ್ಟದಾಗೂ ಕೂಡ ಏನು ನಾನ್ ಯಾವತ್ತೂ ಏನೋ ತಪ್ಪು ಮಾಡಿಲ್ಲ ಅಣ್ಣ, ಬಟ್ ನಂಗ್ ಯಾಕೆ ಇವ್ರು ಇಷ್ಟು ಮೋಸ ಮಾಡಿದ್ರು ಅನ್ನೋದ್ ಕಾಡ್ತಾ ಇದೆ. ಅವ್ರ ಮುಖ ನೋಡೋಕೆನೆ ಆಗಲ್ಲ ಅಣ್ಣ ನನ್ಗೆ. ನಮ್ಗೇನಂತಂದ್ರೆ ನಮ್ಮ ಹತ್ರ ಕೆಲ್ಸಕ್ ಬಂದ್ಮೇಲೆ ಅವರು ನಮ್ ಮಕ್ಕಳ ತರ ನೋಡ್ಕೊನ್ಬೇಕಲ್ವ ಅಣ್ಣ ನಾವು ಅವ್ರನ್ನ. ಇವ್ರು ಹೇಗ್ ತಪ್ಪಲ್ಲಿ ನಡ್ಕೊಂಡ್ರು, ಅದೇನ್ ಮನ್ಸ್ ಬರುತ್ತೆ ಅಣ್ಣ ನನ್ನ ಲವ್ ಮಾಡಿ ಆಯ್ತು ನೀನ್ ಇಲ್ಲ ಅಂದ್ರೆ ಬದುಕೋದೇ ಇಲ್ಲ ಅಂತ ಆ ಏಜ್ ಅಲ್ಲಿ ನನ್ನ ನಂಬಿಸಿ. ನನ್ಗೂ ಅವ್ರಿಗೂ 10 ಇಯರ್ಸ್ ಗ್ಯಾಪ್ ಇದೆ ಅಣ್ಣ, 10 ಇಯರ್ಸ್ ಕಿಂತ ಜಾಸ್ತಿನೇ ಇದೆ. ಆ ಏಜ್ ಅಲ್ಲಿ ನನ್ನ ನಂಬಿಸಿ, ನನ್ನ ಏಜ್ ಅವ್ರಣ ಈಗ ಸಣ್ಣ ಸಣ್ಣ ಮಕ್ಳಿದಾರ ಈಗ ಮದ್ವೆ ಆಗ್ತಾ ಇದ್ರೆ ನನ್ಗೆ ಇಷ್ಟು ಬೇಗ ಈ ಸಂಸಾರ ದೊರೆನೆಲ್ಲ ಉಳಿಸಿ ಮತ್ತೆ ಬದುಕು ಮತ್ತೆ ಸಾವು ಮಧ್ಯ ತಂದು ನಿಲ್ಲಿಸ್ಬಿಟ್ರು ಅಣ್ಣ. ನನ್ಗೆ ಹಾಸ್ಪಿಟಲ್ ಅಲ್ಲಿ ಪ್ರತಿಯೊಬ್ರು ನರ್ಸು ಕೇಳ್ತಾ ಇರೋದು ಏನಂತ, ಇಷ್ಟು ಒಳ್ಳೆ ಗಂಡ ನಿಮ್ಗೆ, ಯಾಕಲ್ಲ ನೀನ್ ನಿಮ್ ತಮ್ಮ ಕೆಲ್ಸ ಮಾಡ್ಕೊಂಡೆ. ಅವ್ರಿಗೆಲ್ಲ ಹೇಳಕ್ಕಾಗುತ್ತ ನನ್ ಪ್ರಾಬ್ಲಮ್ಗಳನ್ನ. ಆಮೇಲೆ ಇವ್ರದ್ದೇನಪ್ಪ ಅಂತಂದ್ರೆ ನನ್ಗೆ ಹೊಡೆಯಲ್ಲ ಬೈಯಲ್ಲ. ಆಮೇಲೆ ನಾನು ಏನಾದ್ರೂ ಕೇಳ್ತೀನಿ ಅಂತಂದ್ರೆ ತಂದು ಕೊಟ್ಬಿಡ್ತಾರೆ. ನನ್ ಮಕ್ಳಿಗೆ ಇದೇ ಸ್ಕೂಲ್ ಸರಿ ಅಂತ ಅದೇ ಸ್ಕೂಲ್ಗೆ ಹಾಕ್ತಾರೆ. ನನ್ನ ಅಣ್ಣ ಇವ್ರು ಬೇರೆ ವಿಷಯದಲ್ಲಿ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನನ್ಗೇನೂ ಕೊರತೆ ಕೊಟ್ಟಿಲ್ಲ. ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾಯ್ತು, ಕಾರಲ್ಲೇ ಕರ್ಕೊಂಡ್ ಹೋಗ್ತಾರೆ, ಕಾರಲ್ಲೇ ಕರ್ಕೊಂಡ್ ಬರ್ತಾರೆ. ಇದಿಷ್ಟೇ ಅಣ್ಣ ಜೀವನ ಅಂದ್ರೆ ಅಂತ ನಾನ್ ಅನ್ಕೊಂಡಿದ್ದೆ. ನಂದು ಸುಖ ಸಂಸಾರ ನನ್ಗಿದೆ, ನನ್ ಪ್ರಪಂಚ ಆಗೋಗಿತ್ತು ಅಣ್ಣ. ನಾನು ಹೊರಗಡೆ ಪ್ರಪಂಚ ಏನು ಅಂತ ನನ್ ಯೋಚನೆ ಕೂಡ ಮಾಡಿರ್ಲಿಲ್ಲ. ನನ್ ಮೋಸ ಮಾಡಕ್ ಹೇಗ್ ಮನ್ಸು ಬಂತು ಇವ್ರಿಗೆ, ಇದಕ್ಕೇನಣ ಪರಿಹಾರ? ನಾನ್ ಅವ್ರನ್ನ ಬಿಟ್ರೆ ಮತ್ತೆ ನನ್ ಲೈಫ್ ಏನಾಗುತ್ತೋ ಅನ್ನೋದೊಂದ್ ಭಯ. ಮತ್ತೆ ಅಮ್ಮ ಒಬ್ರೆ, ಅವ್ರಿಗೇನು ಅಂದ್ರೆ ಇರೋಳೊಬ್ರು ಇವಳಾದ್ರೂ ಚೆನ್ನಾಗಿರ್ಲಿ ಅಂತ ಅಮ್ಮಂಗೆ ಅಪ್ಪಂದು ಪಿಂಚಿನ್ ಬರುತ್ತೆ. ಅವರು ಕೂಡ ನಮ್ಗೇನು ಕೊರತೆ ಮಾಡಲ್ಲ, ಅವ್ರು ಏನಾದ್ರೂ ಕೇಳಿದ್ರೆ ತಗೋ ಮಗಳೇ ಅಂತ ಕೊಡೋದು ನೋಡ್ಕೊಳ್ಳೋದು ಪ್ರತಿಯೊಂದನ್ನು ನೋಡ್ತಾರೆ ಅವ್ರು. ಮತ್ತಿವಾಗ ನಮ್ಮ ಅತ್ತೆ ನಮ್ಮ ಮಾವನು ಚೆನ್ನಾಗಿದ್ದಾರೆ ಅಣ್ಣ, ಎಲ್ಲ ವಿಷಯದಲ್ಲೂ ಬರ್ತಾರೆ, ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೋತಾರೆ, ನನ್ನ ಚೆನ್ನಾಗಿ ನೋಡ್ಕೋತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ಆದ್ರೆ ಇವ್ರೇನೆ ಸರಿ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಇವ್ರು ಹೇಳಿದ್ ಏನು ಅಂದ್ರೆ ತಪ್ಪಾಗೋಯ್ತು, ಮತ್ತೆ ನಮ್ಮ ತಪ್ಪು ಮಾಡಲ್ಲ ಅನ್ನು ಕ್ಷಮಿಸ್ಬಿಡು ಅಂತ ಈಸಿಯಾಗಿ ಹೇಳ್ಬಿಟ್ರು. ಅದು ಹೇಗೆ ಅಂದ್ರೆ ಮಕ್ಕಳು ಏನಾದ್ರೂ ಹಾಳು ಮಾಡ್ಕೊಂಡ್ ಬಂದ್ಬಿಟ್ಟು ಹೇಳ್ತಾರಲ್ಲ, ಅಮ್ಮ ಪೆನ್ಸಿಲ್ ಕಳ್ದೋಯ್ತು ಇವತ್ತು, ನಂದು ಒಂದ್ ಪೆನ್ ಹಾಳು ಮಾಡ್ಕೊಂಡ್ ಬಂದ್ಬಿಟ್ಟೆ, ಒಂದ್ ನ್ಯಾಪ್ಕಿನ್ ಹಾಳು ಮಾಡ್ಕೊಂಡ್ ಬಂದ್ಬಿಟ್ಟೆ ಅಂತ. ಆತರ ಆಯ್ತು, ನನ್ನ ತಪ್ಪಾಯ್ತು. ಏನ್ ಮನುಷ್ಯನ್ಗೆ ಅದು ಪಶ್ಚಾತ್ತಾಪ ಅನ್ನೋದೇ ಇಲ್ಲ ಅಣ್ಣ. ಅಂದ್ರೆ ನೀನು ನಂಬಿಕೆ ಇಟ್ಟಿದ್ದ ಒಬ್ಬರು ನಿನ್ನ ನಂಬಿಕೆಯನ್ನು ಸುಳ್ಳು ಮಾಡಿದಾಗ ಬರ್ತಾ ಇರೋ ಕಣ್ಣೀರು ನಿಂದು. ಒಮ್ಮೆ ನಿಮ್ಮ ತಂದೆ ತಾಯಿ ನೆನಪು ಮಾಡ್ಕೋ,
ಬಹುಶಃ ಈ ಥರ ನಂಬಿಕೆ ಅಲ್ಲ, ಬಟ್ ಇದಕ್ಕೂ ಮೀರಿದ ಸಾವಿರ ಪಟ್ಟು ನಂಬಿಕೆ ಅವರು ಇಟ್ಟಿದ್ರು. ಅಂದರೆ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ, ಯಾರು ಮೋಸ ಮಾಡಲು ತಯಾರಾಗಿದ್ದಾನೋ ಅವನು ಮೋಸ ಹೋಗಲಿಕ್ಕೂ ತಯಾರಾಗಿರಬೇಕಂತೆ. ಇದು ಸೃಷ್ಟಿಯ ನಿಯಮ ತಾಯಿ. ಈಗ ನಾನು ನಿನ್ನ ಕಣ್ಣೀರು ಒರೆಸ್ಬೋದು, ಆದರೆ ಹೌದು ಅವನು ಮಾಡಿರೋದು ಸರಿ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಆದರೆ ಇದು ಇಡೀ ಜಗತ್ತು ನಡೀತಾ ಇರೋದು ಕರ್ಮ ಸಿದ್ಧಾಂತ ಆಧಾರದ ಮೇಲೆ ಅನ್ನೋದಾದರೆ, ಇವತ್ತು ನನಗೆ ನನ್ನ ತಂದೆ ತಾಯಿಗೆ ನಾನು ಮೋಸ ಮಾಡಿದಾಗ ಅವರು ತಿರುಗಿ ನನಗೆ ಮೋಸ ಮಾಡುವಷ್ಟು ಖಂಡಿತ ಕೆಟ್ಟೋರಲ್ಲ. ಆದರೆ ಆ ಕಣ್ಣೀರಿನ ಒಂದು ಶಾಪ ಅಂತ ಇರುತ್ತಲ್ವ, ಅಥವಾ ಅಂಥದ್ದೇನೋ ಒಂದು ಕೊರಗು ಅವರಲ್ಲೂ, ನಿಮ್ಮ ತಂದೆ ಅದನ್ನು ಒತ್ಕೊಂಡೇ ಸತ್ತು ಹೋಗ್ಬಿಟ್ರು, ಆ ಜೀವ ಇಷ್ಟನಲ್ಲಿಗಿರೋಣ. ಆ್ಯಂಡ್ ಇವತ್ತು ನಿನಗೆ ಹೇಳ್ಕೊಳ್ಳಿಕ್ಕೆ ಅಥವಾ ಬದುಕಲಿಕ್ಕೆ ಒಂದು ಕಾರಣನಾದರೂ ಇದೆ, ಇನ್ನೂ ವಯಸ್ಸಿದೆ, ಮಕ್ಕಳಿದ್ದಾವೆ. ಆ್ಯಂಡ್ ಆ ಹಿರಿ ತಂದೆಗೆ ಏನಿತ್ತು ಅಂದರೆ, ಈಗ ನಿನ್ನನ್ನು ಕುಗ್ಗಿಸೋಕೆ ಹೇಳ್ತಾ ಇಲ್ಲ, ನಿನ್ನ ಆತ್ಮಕ್ಕೆ ಕೊಡ್ತಾ ಇರೋ ಒಂದು ಚಿಂತನೆ ಅಷ್ಟೇ. ಇದೊಂದು ಚಿಂತೆ ಆಗಬಾರ್ದು. ಈಗ ನೋಡಮ್ಮ, ಈಗ ಒಂದು ನಡೆದು ಹೋಗಿರೋ ವಿಚಾರದ ಬಗ್ಗೆನೇ ನಾವು ನೀವು ಮಾತಾಡ್ತಿರೋದು, ಹೌದಲ್ವ? ಈಗ ಪ್ರತಿ ಸಾರಿ ಚರ್ಚೆ ಅಂದಾಗ ಎರಡು ವಿಚಾರಗಳಿರ್ತವೆ. ಒಂದು, ಹಿಂಗಾಯ್ತಲ್ಲಪ್ಪ ಅಂತ ಕೊರಗೋದು, ನೋಡಪ್ಪ ಹಿಂಗಾಗಬೇಕು ಅಂತ ಮಾತಾಡೋದು. ಈ ಎರಡು ಅಂದರೆ, ಒಂದು ಭೂತ, ಇನ್ನೊಂದು ಭವಿಷ್ಯ, ಇನ್ನೊಂದು ಪ್ರಸ್ತುತ, ಅಂದರೆ ಈ ಕ್ಷಣ ಏನಿದೆಯೋ ಅದು. ಈ ಮೂರು ಆಯಾಮಗಳಿದ್ದಾವೆ ಒಂದು ವಿಚಾರಕ್ಕೆ. ಒಂದು ಆಗೋಗಿರೋದು, ಒಂದು ಆಗಬೇಕಿರೋದು, ಮತ್ತು ಈಗ ಸದ್ಯಕ್ಕೆ ಏನಿದೆ. ಈಗ ನೀನು ಹೇಳಿದ್ದು ಆಗೋಗಿರೋದು. ಈಗ ನೀನೇನೇ ಅತ್ರು ನಿನ್ನ ಕಣ್ಣಲ್ಲಿ ರಕ್ತ ಬಂದರೂ ಕೂಡ ನಿನ್ನ ಗಂಡ ಏನು ಮಾಡಿದ್ದಾನೆ ಅನ್ನೋದಿದೆಯಲ್ಲ, ಇದು ನೀನು ಆತ ಏನು ಕ್ಷಮೆ ಕೇಳಿದ್ರು ಅದು ಅಳಿಸಿ ಹೋಗದ ಒಂದು ಘಟನೆ. ಆದರೆ ನೀನು ದಯಾಮಯಳಾಗಿ ನಿನ್ನ ಬದುಕನ್ನು ನೀನು ಪ್ರೀತಿಸೋಳಾದರೆ, ನಿನ್ನ ಮಕ್ಕಳನ್ನು ನೀನು ಪ್ರೀತಿಸೋಳಾದರೆ, ಯಾರೋ ಒಬ್ಬನಿಗೋಸ್ಕರ ನೀನು ಖಂಡಿತ ಪ್ರಾಣ ಕಳ್ಕೊಳ್ಳಲ್ಲ. ಆ್ಯಂಡ್ ನಿನಗೆ ಗೊತ್ತೇನು, ನಿನಗೆ ಸಿಕ್ಕಿರೋ ಈ ಮನುಷ್ಯ ಜನ್ಮ ಇದೆಯಲ್ಲ, ಇದು ನೀನು ಇಲ್ಲಿ ಯಾರು ನಿನ್ನನ್ನು ಸಾಕಿದ್ರು, ಯಾರು ನಿನ್ನನ್ನು ಹೆತ್ತರು, ಯಾರು ನಿನಗೆ ಪೋಷಣೆ ಮಾಡಿದ್ರು, ಯಾರು ನಿನಗೆ ಆಸರೆ ಆದರು, ಈ ಎಲ್ಲವನ್ನು ಮೀರಿ ಅವರವರ ಕರ್ಮವನ್ನು ಅವರವರ ಋಣ ಇತ್ತು, ಅವ್ರು ಬಂದು ಮಾಡೋಗಿ ಎತ್ತಿದ್ದಕ್ಕೂ, ಆ ತಾಯಿಯೊಟ್ಟೆಲಿ ನೀನು ಬರಲಿಕ್ಕೂ, ನಿನಗೆ ಹೆಂಗೆ ನಿನಗೆ ಧನ್ಯವಾದವಾಗಿ ಅಥವಾ ನೀನು ಹೆಂಗೆ ನನ್ನ ತಾಯಿ ಅಂತ ಹೇಳ್ತೀಯೋ, ನನಗೆ ತಾಯಿ ಸ್ಥಾನ ಕೊಟ್ಟವಳು ಅನ್ನೋ ಋಣ ಅಥವಾ ಧನ್ಯತಾ ಭಾವನೆ ನಿನ್ನ ತಾಯಿಗೂ ಇರಬೇಕಂತೆ. ಅಂದರೆ ನೀನೊಬ್ಳು ಮನುಷ್ಯನಾಗಿ ಯೋಚನೆ ಮಾಡಿ, ಇವರೆಲ್ಲರೂ ಸುತ್ತ ಏನಿದ್ದಾರೆ, ನೀನು ಒಳ್ಳೇದು ಮಾಡಿದ್ದಿರ್ಬೋದು, ಕೆಟ್ಟದ್ದು ಮಾಡಿದ್ದಿರ್ಬೋದು, ಅವರವ್ರ ಋಣವನ್ನು ಅವ್ರು ತೀರಿಸಿದ್ದಾರೆ ಅಥವಾ ಅವರವ್ರ ಸೇಡನ್ನು ಅವ್ರು ತೀರಿಸಿದ್ದಾರೆ. ಆದರೆ ಇಲ್ಲಿ ಅದಕ್ಕೂ ಮುಖ್ಯವಾದದ್ದು ನಿನ್ನ ಬದುಕು. ಆ್ಯಂಡ್ ಒಂದು ಏನಾಗ್ಬಿಡುತ್ತೆ, ಇವತ್ತು ನನ್ನ ಊರಿನ ಎಷ್ಟೋ ಹೆಣ್ಮಕ್ಳು ಇವಾಗ ಮದುವೆ ಆಗುತ್ತಿದ್ದಾರೆ, ಈಗ ಅವರು ತಾಯಿ ಆಗುತ್ತಿದ್ದಾರೆ, ಈಗ ಮಕ್ಕಳನ್ನು ಹೇರ್ತಾ ಇದ್ದಾರೆ. ಖಂಡಿತ ಭಗವಂತ ನಿನಗೂ ಅಷ್ಟೇ ಅವಕಾಶ ಕೊಟ್ಟಿದ್ದ, ನಿನಗೂ ಅಷ್ಟೇ ಸಮಯ ಕೊಟ್ಟಿದ್ದ, ನಿನಗೂ ಅಷ್ಟೇ ಆಯಸ್ಸು ಕೊಟ್ಟಿದ್ದ, ನಿನಗೂ ಅದೇ ಅವಕಾಶಗಳನ್ನು ಕೊಟ್ಟಿದ್ದ. ಆ್ಯಂಡ್ ನಿನಗೆ ಸಿಕ್ಕ ಸ್ವಾತಂತ್ರ್ಯವನ್ನು ನೀನು ದುರ್ಬಳಕೆ ಮಾಡಿಕೊಂಡ ಕಾರಣಕ್ಕಾಗಿ ಇವತ್ತು ನೀನು ಈ ಸ್ಥಿತಿಗೆ ಬಂದು ನಿಂತಿದ್ದೀಯ. ನಿನ್ನ ಗಂಡನಿಗೆ ಜೆ ಸಿ ಪಿ ಇದೆಯೋ, ಕೋಟಿ ಇದೆಯೋ, ಲಕ್ಷ ಇದೆಯೋ ಇಲ್ಲ. ಆ್ಯಂಡ್ ಈಗ ನೀನು ಯೋಚನೆ ಮಾಡು, ನನ್ನನ್ನು ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ ಸರ್, ನನಗೆ ಬೇಕಾದಿಲ್ಲ ಕೊಡಿಸ್ತಾನೆ ಸರ್ ಮಕ್ಕಳನ್ನು ಒಳ್ಳೊಳ್ಳೆ ಸ್ಕೂಲ್ಗೆ ಅಂದರೆ, ನೀನು ಅದಕ್ಕೆ ಸಂತೋಷ ಪಡಬೇಕು ಅಥವಾ ನೆಮ್ಮದಿಯ ಅಥವಾ ನಂಬಿಕೆಯ ಮೂಲ ವಿಚಾರವನ್ನೇ ಬೇರೆ ಸಮೇತ ಕಿತ್ತಾಕಿದ ಈ ವಿಚಾರಕ್ಕೆ ದುಃಖ ಪಡಬೇಕು? ಎರಡು ವಿಚಾರ ಇದೆ, ಹೌದಲ್ವ? ಒಂದು ಅಲ್ಲಿಗೆ ಬರ್ತೀನಿ ನಾನು. ಆದರೆ ನೀನು ಈ ಕ್ಷಣವಾಗಿ ಅರ್ಥ ಮಾಡಿಕೊ, ನನ್ನ ಗಂಡ ನನ್ನ ನಂಬಿಕೆಯನ್ನು ಹಾಳು ಮಾಡ್ದ ಅಂತ ನೀನು ಹೇಳ್ತಾ ಇದೀಯ, ಅದರಲ್ಲಿ ತಪ್ಪಿಲ್ಲ. ಆದರೆ ನಿನ್ನ ಬದುಕನ್ನು ಸುಮ್ಮನೆ ಒಮ್ಮೆ ತಾಳೆ ಹಾಕಿ ನೋಡು. ಸರಿ, ಈಗ ನಾನು ಯಾರಿಗೋಸ್ಕರ ಬದುಕಬೇಕು? ಈಗ ಒಂದು ನಂಬಿಕೆ ಕಳೆದು ಹೋದ ಮೇಲೆ ಮನುಷ್ಯ ಅದ್ರ ಬಗ್ಗೆನೂ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಬದುಕು ಸಾಗುವುದಿಲ್ಲ. ಸರಿ ಆಯಿತು, ಅವನು ಉಳಿಸ್ಕೊಳ್ಳಿಲ್ವಾ, ಇಡೀ ಜಗತ್ತಿನೆಲ್ಲ ಹಂಗೆ ಇಲ್ಲ ಅಮ್ಮ, ಒಳ್ಳೆಯವರು ಇದ್ದಾರೆ, ನಿನ್ನ ಮಕ್ಕಳು ನಿನ್ನ ನಂಬಿಕೆನ ಉಳಿಸ್ಕೊಳ್ಬೋದು. ಆ್ಯಂಡ್ ಇಲ್ಲಿ ಪ್ರತಿ ಸಾರಿ ಒಬ್ಬ ಫೇಲ್ ಆದಾಗ ಅವನಿಗೆ ಮುಂದೆ ಪಾಸಾಗಲಿಕ್ಕೂ ಅವಕಾಶ ಇರುತ್ತೆ. ಆ್ಯಂಡ್ ಪಾಯಸನ ತಗೊಂಡು ಮಾಟಕ್ಕೆ ಏನು ಯಾರನ್ನು ಗೆದ್ದಂಗಂತೂ ಅಲ್ವೇ, ಏನು ನಿನ್ನ ಫೋಟೋಕ್ಕೆ ಪೂಜೆ ಅಂತೂ ಮಾಡಲ್ಲ. ಹಾಗಾಗಿ ಪ್ರತಿ ಸಾರಿ ಇಂಥದ್ದೇನೂ ನಡೆದಾಗ, ಹೌದು ತಾಯಿ ನಿನ್ನ ಪ್ರೀತಿ ಮಾಡಿ ಮದುವೆ ಆಗಿದ್ದವಳು, ನಿನ್ನಲ್ಲಿ ಆ ನಿಯತ್ತಿದೆ, ನಿನ್ನಲ್ಲಿ ಆ ಪರಿಶುದ್ಧತೆ ಇದೆ, ಬಟ್ ಪ್ರಾಬ್ಲಮ್ ಏನು, ಇವಳು ಸಾಕಾದ್ಲು, ಎಷ್ಟು ದಿನ ಅಂತ ಇವಳನ್ನೇ ನೋಡು, ನನಗೆ ಇನ್ನೊಬ್ಳು ಬೇಕು ಅನ್ನೋ, ನಾನು ಮದುವೆ ಆಗಿದ್ದೀನಿ ಅನ್ನೋದು ಅದರನ್ನು ಅನುಭವಿಸ್ಲೇಬೇಕಲ್ವ? ವಿಚಾರ ಸಿಂಪಲ್, ಒಂದೋ
ನಾನು ತೆಗೆದುಕೊಂಡ ನಿರ್ಧಾರದಲ್ಲಿ ಅಥವಾ ನಾನು ಈ ದಾರಿನೇ ನನಗೆ ಸರಿ ಅಂತ ಬಂದಿದ್ದೀನಿ ಅನ್ನೋದಾದರೆ ಅಲ್ಲಿ ಕಲ್ಲಿದ್ರು ಮುಳ್ಳಿದ್ರು ಹೂವಿನ ಆಸೆ ಇದ್ರು ಅದನ್ನು ನನಗೆ ಸೇರಬೇಕಲ್ವ ಅದು? ಅಂದರೆ ವಿಷಯ ಇಷ್ಟು ಸಿಂಪಲ್ ಇರಬೇಕಾದ್ರೆ ನೀನು ಪಾಯ್ಸನ್ ತಗೊಂಡು ಇನ್ನೇನೋ ಮಾಡಿ ಇಲ್ಲಮ್ಮ ಸರಿ ಈಗ ನಾವು ಯೋಚನೆ ಮಾಡೋಣ. ಈಗ ಸರಿ ಸರಿ ಹೋಗಬೇಕಾದ್ರದು ಅವನು ನಾನು ಈ ರೀತಿ ಯೋಚನೆ ಮಾಡಿದಾಗ ಅರ್ಥ ಮಾಡ್ಕೊ, ಅವನು ಕಾಲಿಡಿದ್ರು ಕೈ ಹಿಡಿದ್ರು ಈ ಬಟ್ಟೆ ವಸ್ತು ಇವೆಲ್ಲವನ್ನ ಕೊಳೆಯಾದರೂ ತೊಳಿಬೋದು, ಆದರೆ ಈ ಮನಸ್ಸು ಅನ್ನೋದಿದೆಯಲ್ಲ ಇವನ್ ಅವನು ತೊಳಲು ಏನು ದೊಡ್ಡ ಸೆಂಟ್ ಹಾಕಿ ಅವನ ದೇಹವನ್ನು ತೊಳ್ಕೊಂಡ್ರು ಕೂಡ ಅವನು ಮರಿಬೋದು, ಬಟ್ ನೀನು ಅದನ್ನು ನಂಬಿಕೆ ದ್ರೋಹಕ್ಕೆ ಒಳಪಟ್ಟವಳಾಗಿ ನಿನಗಿದೆಯಲ್ಲ ಅದು ನೀನು ಸಾಯೋವರೆಗೂ ಮರೆಯೋಕ್ಕಾಗಲ್ಲ. ಒಂದು ಅರ್ಥ ಮಾಡ್ಕೊ, ಈ ಜಗತ್ತಲ್ಲಿ ಇಂತಹ ಮನಸ್ಥಿತಿಯವರು ಕಾಮಕ್ಕೋ ಮೋಹಕ್ಕೋ ನಾನೆಲ್ಲವನ್ನು ಮಾಡ್ತಿದ್ದೀನಿ ಸರ್, ನಾನು ಅವಳಿಗೆ ಏನು ಬೇಕೋ ತಂದುಕೊಡ್ತೀನಿ ಸರ್, ಬಟ್ ಇದೊಂದು ವಿಚಾರದಲ್ಲಿ ನನಗೆ ತಡ್ಕೊಳ್ಳೋಕ್ಕಲ್ಲ ಸರ್, ನನಗೆ ಅವಳು ಇನ್ನೊಬ್ಳು ಬೇಕೇ ಬೇಕು ಅನ್ನೋರಿಗೆ ಏನು ಮಾಡ್ತೀಯ ನಾವು? ಈಗ ಅರ್ಥ ಮಾಡ್ಕೊ, ಒಂದೋ ಎರಡು ಮಕ್ಕಳನ್ನೇ ಹೆತ್ತಿದೀಯ ಅಣ್ಣ, ನಿನ್ನ ಬದುಕು ನಾನಿನ್ನೂ ಚಿಕ್ಕ ವಯಸ್ಸು ಅಣ್ಣ, ನನಗೇನು ಮಾಡಲಿ ಕೊರಗು ಬೇಡ. ನನಗನ್ಸುತ್ತೆ ಮಕ್ಕಳಿರುವ ಕಾರಣಕ್ಕಾಗಿ ನೀನು ನಿನ್ನ ಬದುಕನ್ನು ಯಾರಿಗೋಸ್ಕರ ಬದುಕಬೇಕು ಅಂತ ನಿನಗೆ ನೀನು ಪ್ರಶ್ನೆ ಹಾಕ್ಕೊಂಡ್ರೆ ಆ ಮುಗ್ಧ ಮಕ್ಕಳೇನು ಮಾಡಿದ್ದಾವೆ? ಪರವಾಗಿಲ್ಲ, ಇವನಿಲ್ಲದೆ ಹೋದರೂ ನೀನು ಬದುಕೋಷ್ಟು ಶಕ್ತಿ ಇದೆ. ಆದರೆ ನಾನು ಹೇಳೋದು, ಒಮ್ಮೆ ನಂಬಿಕೆ ಕಳೆದುಕೊಂಡ ಮೇಲೆ ಅವನನ್ನು ದ್ವೇಷ ಮಾಡೋಕ್ಕೆ ಶುರು ಮಾಡಬೇಡ, ಆ್ಯಂಡ್ ಅದೇ ಥರ ಮತ್ತೆ ನಂಬಿಕೆ ಇಡೋಕ್ಕೂ ಶುರು ಮಾಡಬೇಡ. ಅಂದರೆ ಅಲ್ಲೊಂದು ಇಟ್ಟು ಇಲ್ಲ, ಅದನ್ನು ಬಿಟ್ಟು ಇಲ್ಲ ಅನ್ನೋ ಅದು ನಿರ್ಲಿಪ್ತತೆ. ಅಂದರೆ ನಂಬಿಕೆನೂ ಇಟ್ಟಿಲ್ಲ, ಆ್ಯಂಡ್ ಅವನು ಏನು ಮಾಡಿದ್ರು ನನಗೆ ಅದ್ರ ಮೇಲೆ ದುಃಖನೂ ಇಲ್ಲ ಸುಖನೂ ಇಲ್ಲ ಅನ್ನೋ ಭಾವನೆಗೆ ಬಂದುಬಿಡಬೇಕು ನೀನು. ಯಾಕಂದರೆ ಸರಿ ಕಾಲಿಗೆ ಬಿದ್ದ ಅಂತ ಮತ್ತೂ ಹೋಗ್ತೀಯ, ಮತ್ತು ಯಾವುದೋ ಒಂದು ಚಿಕ್ಕದಾಗಲಿ. ಒಂದು ಅರ್ಥ ಮಾಡ್ಕೊಳ್ಳಿ, ಈ ಕಾಮ ಮೋಹಗಳೆಲ್ಲ ಏನಿದ್ದಾವೆ ಬಿಡು, ಒಂದು 5 ನಿಮಿಷ ಅಲ್ವಾ ಹೋಗಿ ಬಂದುಬಿಡೋಣ ಅನ್ನೋ ಮನಸ್ಥಿತಿಗೆ ಬಂದುಬಿಟ್ಟಿರ್ತಾರೆ ಇವರೆಲ್ಲ. ಆ್ಯಂಡ್ ಇದೇ ಸಮಯದಲ್ಲಿ ನಿನಗೂ ಕೇಳ್ತಾ ಇರೋರಿಗೂ ಹೇಳ್ತೀನಿ, ಇಲ್ಲಿ ಬಂದು ಹಿಂಗೆ ನರಳೋದಕ್ಕೆ ಕಾರಣ ಏನಂದರೆ ನೀನು ಹೇಗೆ ಈಗ ನೀನು ಹೇಗೆ ಯಾವ ಗಂಡು ಮಕ್ಕಳು ಹಿಂಗೆ ಮಾಡಬೇಡಿ ಅಂತ ಹೇಳ್ತಾ ಇದೆಯಲ್ವಾ, ನಾನು ಹೇಳ್ತೀನಿ ಈ ನೋವಿಗಿಂತ ನಿನ್ನ ಹೆತ್ತವರಿಗೆ ನೀವು ಕೊಟ್ಟ ನೋವುಗಳಿರ್ತಾವಲ್ಲ, ನಿಮ್ಮನ್ನು ಓದೋಕ್ಕೆ ನಂಬಿಕೆಟ್ಟು ಆಚೆ ಕಳಿಸಿದ್ದಾರೆ ಅಂದಾಗ ಗಂಡೋ ಹೆಣ್ಣೋ ಯಾರೇ ಆಗಿರಿ ನೀವು, ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ಇದಕ್ಕಿಂತ ದೊಡ್ಡದಲ್ವಾ? ಸಿ ಅಂದರೆ ನಿನಗೆ ಸಿಗಬೇಕಾದ ಮೂಲ ಅದು ಹೆಂಗಿತ್ತು ಅಂದರೆ, ಒಂದು ಮನೆಯನ್ನು ಕಟ್ಟೋಕೆ ಹೊರಟಿದ್ದ, ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿರಬೇಕು ಅಂತ ನಿರ್ಧಾರ ಮಾಡಿ ಹೊರಟ, ಬಟ್ ಬೇಸ್ಮೆಂಟ್ ಹೇಳ್ತಂತೆ ಇಲ್ಲ ನನಗೆ ಬೇಗ ಬೇಗ ಕಟ್ಟಿ ನಾನು ಬೇಗ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಬೇಕು, ಬೇಗ ಗೃಹಪ್ರವೇಶ ಆಗಬೇಕು. ಅಂದರೆ ಬೇಸ್ಮೆಂಟ್ ಚೆನ್ನಾಗಿ ಹಾಕ್ತಿದ್ದ ನನ್ನ ಹೆತ್ತವರನ್ನೇ ಅಥವಾ ಬೇಸ್ಮೆಂಟ್ ಹಾಕ್ತಿದ್ದವರನ್ನೇ ಬೇಡ ಬೇಡ ಅಂತ ನಾನು ಹೇಳಿದ್ದೀನಿ ಅನ್ನೋದಾದರೆ ಅಷ್ಟು ಬೇಗ ಮುರಿದು ಹೋಗ್ಲಿಕ್ಕೆ ಮನೆ ಕಾರಣ ಮನೆಯವರಲ್ಲ ನಾನೇ. ಯಾಕಂದರೆ ನಿನಗೆ ಎಲ್ಲಿ ಏನು ಬೇಕು ಅಷ್ಟನ್ನು ಕೊಡ್ತಾ ಇದ್ರು, ಒಂದು ಮಟ್ಟಕ್ಕೆ ಬಂದಾಗ ಮದುವೆ ಮಾಡಿ ಆಮೇಲೆ ನೋಡೋಣ ಎಲ್ಲ ರೀತಿಯಲ್ಲೂ ಸರಿ ಇತ್ತು ಅನ್ನೋದಾದರೆ ನೀನು ಖಂಡಿತ ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ. ಈಗ ನಾನು ಡಿಮೋಟಿವೇಟ್ ಮಾಡ್ತಾ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಹೌದು ನೀನು ಬದುಕ್ತೀಯ, ಇವೆಲ್ಲವನ್ನು ನೋಡಿ ಆದಮೇಲೆ ಮನುಷ್ಯ ಹೆಚ್ಚು ಪಕ್ವನಾಗುವುದು. ನೋಡಿ ಅರ್ಥ ಮಾಡ್ಕೊಳ್ಳಿ, ಈ ಮುಂಚೆ ನಿಮ್ಮ ಆಲೋಚನಾ ರೀತಿ ಇದ್ದಿದ್ದಕ್ಕೂ ಈಗ ನೀವು ಆಲೋಚನೆ ಮಾಡೋದಕ್ಕೂ ನಾನು ಮತ್ತೆ ಅದನ್ನೇ ಹೇಳ್ತೀನಿ. ಈ ಮುಂಚೆನೇ ನಿನಗೆ ಹೇಳಿದೆ ಅಲ್ಲೊಂದು ನಂಬಿಕೆನೂ ಬೇಡ, ಅಲ್ಲೊಂದು ತೀರಾ ನಂಬಿಕೆ ಇಲ್ಲ ಅನ್ನೋ ಪರಿಸ್ಥಿತಿನೂ ಬೇಡ. ನೀನು ಆ ಮನೆಯ ಗರ್ತಿಯಾಗಿರೋದ್ರಿಂದ, ಆ ಹೆಣ್ಮಗಳಾಗಿರೋದ್ರಿಂದ, ಆ ಮಕ್ಕಳಿಗೆ ತಾಯಿಯಾಗಿರೋದ್ರಿಂದ ಕೆಲವೊಂದನ್ನು ಹೊಟ್ಟೆಗೆ ಹಾಕ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಮತ್ತೆ ಅಂಥದ್ದೇನೋ ಒಂದು ನಡೆದಾಗ ನಿನಗೆ ದುಃಖ ಆಗಲಿಕ್ಕಿಲ್ಲ. ಮನುಷ್ಯತ್ವ ಇರೋರಾದರೆ ಒಂದು ತಪ್ಪಿಗೆ ತಿದ್ದುಕೊಳ್ತಾರಮ್ಮ, ಕ್ಷಮಿಸು ಏನೂ ಆಗಲ್ಲ. ನಿನ್ನ ಅಣ್ಣ ನಿನ್ನನ್ನು ಕ್ಷಮಿಸ್ಲಿಲ್ವಾ? ಈತ ದೇಹಕ್ಕೆ ಹೊಲಸು ಮಾಡಿಕೊಂಡಿದ್ದಾನೆ, ಬಟ್ ನೀನು ಯಾರಿಗೋ ಇಡೀ ಮನಸ್ಸಿಗೆ ಹೊಲಸು ಕೊಟ್ಟಿದ್ದೆ ಹೌದಲ್ವಾ? ಇಡೀ ಮನಸ್ಸಿಗೆ ಪೆಟ್ಟು ಕೊಟ್ಟಿದ್ದೆ ಹೌದಲ್ವಾ? ಅದನ್ನು ಮರೆತು ಕೂಡ ಒಂದು ಕ್ಷಮೆ ಕೊಟ್ಟ ಅಣ್ಣ, ಎಂಥ ದೊಡ್ಡ ಮನಸ್ಸದು.
ನಾನು ಹೇಳೋದಿಷ್ಟೇ ಅಮ್ಮ, ನನ್ನ ಗಂಡ ಬೇರೆಯವಳ ಜೊತೆ ಮಲಗದ ಅನ್ನೋದು ಹೌದು, ಎಂತಹ ಹೆಣ್ಣಿಗೂ ಕೂಡ ಅದೊಂದು ಬಹಳ ದುಃಖದ ಸಂಕೇತ. ಆದರೆ ಒಂದು ಕ್ಷಮೆ ಕೊಡುವುದರಲ್ಲಿ ನಿಜವಾದ ಧರ್ಮ ಇದೆ. ಇನ್ನು ಒಂದು ಕ್ಷಮೆ ಕೊಡು. ಈಗ ಬಿಟ್ಟು ಹೋದರೂ ಕೂಡ ಬೇರೆ ಬೇರೆ ವಿಚಾರಗಳು ಅಡ್ಡ ಬರ್ತವೆ, ನಿನಗೂ ಗೊತ್ತದು, ಹೌದಲ್ವ? ಹಾಗಂತ ಕ್ಷಮಿಸೋ ಮೂಲಕ ಅವನು ಮಾಡಿದ್ದು ಸರಿ ಅಂತ ಹೇಳ್ತಾ ಇದೆಯಾ ಅಂತ ಅಲ್ಲ, ನಿನ್ನ ವ್ಯಕ್ತಿತ್ವದಲ್ಲೂ ಬದಲಾವಣೆ ಆಗಲಿ, ಮತ್ತು ಇದೊಂದು ಕಾರಣಕ್ಕೆ ಆತನನ್ನು ನಾವು ತುಳಿಯೋದು ಬೇಡ. ನೀವು ಅಂದ್ಕೊಳ್ಬೋದು ಆತನಿಗೆ ನಾವು ಸಪೋರ್ಟ್ ಮಾಡಿದಂಗೆ ಆಗುತ್ತೆ ಅಲ್ವಾ ಅಂತ. ನಾನು ಯಾವಾಗಲೂ ಹೇಳ್ತೀನಿ, ಎರಡು ಕೆನ್ನೆ ಅಂತ ಇದ್ದಾವೆ, ಒಂದು ಕೆನ್ನೆ ಕೊಡಿದಾಗ ಇನ್ನೊಂದು ಕೆನ್ನೆ ಕೊಡಿ, ಅದು ಒಂದು ಮುಗಿಯೋರು ಆಮೇಲೆ ತಿರುಗಿ ಬೀಳೋಣ. ಸಾಮಾನ್ಯವಾಗಿ ನಾವೊಂದು ಚಿಕ್ಕ ಕ್ಷಮೆಯನ್ನು ಕೊಡದೆ ಹೋಗಿದ್ರೆ, ನಿಮ್ಮ ಅಣ್ಣ ಒಂದು ಚಿಕ್ಕ ಕ್ಷಮೆಯನ್ನು ಒಂದು ಕರುಣೆಯನ್ನು ತೋರಿಸ್ತೇ ಹೋಗಿದ್ರೆ, ಅಣ್ಣನು ಭ್ರಾತೃತ್ವವನ್ನು ನಿಜವಾದ ವ್ಯಕ್ತಿತ್ವವನ್ನು ಅವತ್ತು ಮೆರೀದೇ ಹೋಗಿದ್ರೆ ಎಲ್ಲಿರ್ತಿದ್ರಿ ನೀವು? ಈಗ ಅಂತಿಮವಾಗಿ ನಾನು ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಕ್ಷಮೆ, ಒಂದು ಕ್ಷಮೆಯಮ್ಮ. ಈಗ ಆ ಹೆಣ್ಣಿಗೂ ನೀನು ಬೈಬೇಡ. ಈಗ ಯೋಚನೆ ಮಾಡು, ನಿನ್ನ ಮನೆ ವಸ್ತು ಸರಿ ಇಲ್ಲ ಅಂದರೆ ಹೊರಗಡೆ ಇನ್ನೂ ಆ ಹೆಣ್ಣಲ್ಲಮ್ಮ, ಇನ್ನೂ ಸಹ ಕೋಟಿ ಜನ ಇದ್ದಾರಂಥವ್ರು. ಬಟ್ ಅದು ನಾನು ಹೋಗಬಾರ್ದು ಅನ್ನೋದು ನಿನ್ನ ಮನೆ ವಸ್ತುಗಿರ್ಬೇಕಲ್ವಾ? ಸುಮ್ಮನೆ ಆಚೆ ಬನ್ನಿ, ನೀವೇ ಸುಮ್ಮನೆ ಆಚೆ ಬನ್ನಿ. ನಿಮ್ಮನ್ನು ಒಳ್ಳೆ ಥರ ನೋಡೋರು, ಕೆಟ್ಟ ಥರ ನೋಡೋರು ಎಷ್ಟು ಜನ ಇಲ್ಲ, ಬಟ್ ಬಾಯ್ಬಿಟ್ಟು ಹೇಳಲ್ಲ ಅಷ್ಟೇ. ಜಗತ್ತು ತುಂಬ ಕೆಟ್ಟದ್ದು ಖಂಡಿತ ಇಲ್ಲ, ಬಟ್ ಕೆಟ್ಟದ್ದು ಇದೆ ಅನ್ನೋದು ಅಷ್ಟೇ ಸತ್ಯ. ಹಾಗಾಗಿ ಆತ ಒಂದು ಸಾರಿ ಕ್ಷಮೆ ಕೊಡೋಕೆ ಅರ್ಹನಿದ್ದಾನೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಈಗಲೂ ಕೂಡ ಎಲ್ಲ ರೀತಿಯಲ್ಲೂ ನೋಡಿಕೊಳ್ತಾನೆ, ಬಟ್ ಇದೊಂದು ವಿಚಾರದಲ್ಲಿ ತಪ್ಪು ಮಾಡಿದ್ದಾನೆ ಅನ್ನೋದಾದರೆ ನಾನು ಹೇಳೋದು ತೀರಾ ದಂಡಿಸೋದು ಬೇಡ. ಈಗ ಒಂದು ವಿಷ ಸರ್ಪ ನಾಗರ ಹಾವು ಕಾಣಿಸ್ಕೊಂಡ್ಬಿಡ್ತು, ಒತ್ತುದೊಳಿ ಕೊಡೋಗ್ಬಿಡ್ತು, ಬಟ್ ನೀವು ಅದನ್ನು ಸಾಯಿಸಬೇಕು ಅಂದರೆ ಹಾವಿ ಕೊಡಬೇಕು ಹೊರತು ಒತ್ತು ಕೊಡಿದ್ರೆ ಪ್ರಯೋಜನ ಇಲ್ಲ, ಹೌದಲ್ವಾ? ಒತ್ತದೊಳಗಿರುವ ಆವಿಗೆ ಒದೆ ಬಿದ್ದರೆ ಅದು ಸತ್ತು ಹೋಗುತ್ತೆ. ಸುಮ್ಮನೆ ಮೇಲು ಹೊಡೆಯೋದ್ರಿಂದ ಪ್ರಯೋಜನ ಇಲ್ಲ, ಒತ್ತು ಕೊಡಿಯೋದ್ರಿಂದ ಹಾವು ಸಾಯಲ್ಲ. ಹಾಗಾಗಿ ಕೆಲವೊಂದನ್ನು ಭಾವನಾತ್ಮಕವಾಗಿ ಗೆಲ್ಲು ತಾಯಿ. ಆ್ಯಂಡ್ ನಿನ್ನ ಪರಿಸ್ಥಿತಿಯೂ ನನಗೆ ಅರ್ಥ ಆಗುತ್ತೆ. ಇದೊಂದು ಸಾರಿ ಮನಸ್ಸು ಗಟ್ಟಿ ಮಾಡ್ಕೋ, ಪ್ರಾಣ ತಕ್ಕೊಳ್ಳೋ ಹಂತಕ್ಕೆ ಹೋಗಬೇಡ. ಈತ ಮತ್ತೆ ಹಿಂಗೆ ಮಾಡಿದ್ರೂ ಕೂಡ ನಾನು ಇವರೆಲ್ಲರನ್ನು ಬಿಟ್ಟು ನಾನು ಸ್ವತಂತ್ರವಾಗಿ ಬದುಕೋದು ನನಗೆ ಗೊತ್ತು ಅನ್ನೋ ಮಟ್ಟಕ್ಕೆ ನೀನು ಯೋಚನೆ ಮಾಡಬೇಕೇ ಹೊರತು, ಅಯ್ಯೋ ಇವನು ಮುಂದಿನ ಸತಿ ಹಿಂಗೆ ಮಾಡಿಬಿಟ್ರೆ ನಾನು ಇನ್ನೊಂಚೂರು ವಿಷ ತಂದು ಮೊದಲೇ ಮಾಡಿಕೊಂಡ್ಬಿಟ್ಟಿರ್ತೀನಿ ಅನ್ನೋ ಮಟ್ಟಕ್ಕೆ ಹೋಗಬಾರ್ದು. ಯಾಕಮ್ಮ ದೇಹಕ್ಕೆ ಅಷ್ಟೊಂದು ಶಿಕ್ಷೆ? ಏನು ಅಣ್ಣ ನಾನು ಹೇಳ್ತಿರೋ, ನಿನ್ನ ದೇಹಕ್ಕೆ ಯಾಕೆ ನೀನು ಶಿಕ್ಷೆ ಕೊಡ್ತಾ ಇದೀಯಾ? ಕೊಡೋಂಗಿದ್ರೆ ನಿನ್ನ ಮನಸ್ಸಿಗೆ ಕೊಟ್ಕೋ. ಈಗ ನೀನು ಕುದುರೆ ಗಾಡೀಲಿ ಹೋಗ್ತಾ ಇದೀಯಾ ಅನ್ಕೋ, ಬೇಗ ಹೋಗಬೇಕಂದ್ರೆ ಗಾಡಿ ಹೊಡಿಬೇಕೋ ಕುದುರೆ ಹೊಡಿಬೇಕೋ? ಸುಮ್ಮನೆ ಗಾಡಿ ಹೊಡೆದ ಪ್ರಯೋಜನ ಇದೆಯಾ? ನಿನ್ನ ಮಕ್ಕಳು ತಪ್ಪು ಮಾಡಿದ್ರು ಅಷ್ಟೇ, ಇಟ್ಕೊಂಡು ದೇಹ ಕೊಡಿಯೋದ್ರಿಂದ ಮಂಡ ಆಗ್ತಾರೆ ಹೊರತು ಯಾವ ಪ್ರಯೋಜನವೂ ಆಗಲ್ಲ. ನಾವು ಕುದುರೆ ಗಾಡಿ ಬೇಗ ಬೇಗ ಹೋಗಬೇಕಂದ್ರೆ ನಾವು ಕುದುರೆ ಕುಡಿಬೇಕು, ಗಾಡಿ ಕುಡಿದ್ರೆ ಪ್ರಯೋಜನ ಇಲ್ಲ, ಕುದುರೆ ಎಳೆದ್ರೆ ಗಾಡಿ ಹೋಗೋದು. ಹಾಗಾಗಿ ನಿನ್ನ ಮನಸ್ಸಿಗೆ ನೀನು ಬದಲಾವಣೆ ತಂದುಕೊಳ್ಳೋ ಕಡೆ ಶಿಕ್ಷಣ ಕೊಡು. ಈಗ ನನ್ನ ಸಲಹೆಯನ್ನು ಕೇಳ್ತಾಯಿ, ಒಂದು ಕ್ಷಮೆ ಕೊಡಲಿಕ್ಕೆ ನೀನು ಹಿಂದೆ ಮುಂದೆ ನೋಡಿದ್ರೆ ನಿನ್ನ ಮಕ್ಕಳು ನೀನು ಬೆಲೆ ತೆರಬೇಕಾಗುತ್ತೆ. ಒಂದು ಕ್ಷಮೆ, ನಾನು ಹೇಳಿದ್ನಲ್ಲ ಆತ ಪರಿಶುದ್ಧನಾಗಿದ್ದಾನೆ, ಸಾರಿ ಆತ ಅಪವಿತ್ರನಾಗಿದ್ದಾನೆ ಅನ್ನೋದು ಎಷ್ಟು ಸತ್ಯವೋ, ಕೆಲವೊಂದು ಸಾರಿ ನಾವು ಅಂಥವ್ರಿಗೆ ಕ್ಷಮೆ ಕೊಡೋದ್ರಿ, ಕ್ಷಮೆ ಅನ್ನೋದು ಅಂಥವ್ರಿಗೆ ತಾನೇ ಅವಶ್ಯಕತೆ ಇರೋದು. ನೋಡಮ್ಮ, ಆತನಿಗಿರೋ ಬುದ್ಧಿಮಟ್ಟ, ಆತನಿಗಿರೋ ಆಚಾರ ವಿಚಾರಗಳ ಆಧಾರದ ಮೇಲೆ ಅವನು ನಿರ್ಧಾರ ಮಾಡ್ತಾನೆ. ಈಗ ನಾನೇನಾದರೂ ಅಥವಾ ನಮ್ಮಂಥವ್ರೇನಾದರೂ ಅಲ್ಲಿದ್ದರೆ, ಸಿ ಒಮ್ಮೆ ನೀನು ನಂಬಿಕೆ ಕಳ್ಕೊಂಡಾದ್ಮೇಲೆ ನಿಮ್ಮನ್ನು ಮಾತು ಆಡಿಸ್ತಿರಲ್ಲ ನಾನು. ಸಿ ನಾನು ಮಾತಾಡಿಸ್ತಿದ್ದೆ, ಬಟ್ ಆ ಯಾವ ನಂಬಿಕೆಗಳನ್ನು ಮತ್ತೆ ನಿನ್ನ ಮೇಲೆ ಇಡ್ತಿರಲಿಲ್ಲ ನಾನು.
ಈಗ ನಾನು ಯಾರಿಗೋಸ್ಕರ ಬದುಕಬೇಕು ಅನ್ನೋದಕ್ಕೆ ಒಂದು ಕಾರಣ ಇದೆ, ಅಲ್ಲಿ ಮಕ್ಕಳು ಓಡಾಡ್ತಿದ್ದಾವೆ ಮನೆ ಒಳಗಡೆ ಅನ್ನೋದಾದರೆ ನನ್ನ ಕಣ್ಣು ಮುಂದೆ ಇನ್ನೂ ನನ್ನ ಪ್ರಾಣಶಕ್ತಿ ಯಾವುದಕ್ಕೋಸ್ಕರ ಇರಬೇಕು ಅಂತ ನನಗೆ ಗೊತ್ತಾಯ್ತಲ್ವಾ. ಆ್ಯಂಡ್ ಮತ್ತೊಮ್ಮೆಯೂ ಆತ ಹಾಗೆ ಮಾಡಿದ್ರೆ ಖಂಡಿತ ನೀನು ನಿರ್ದಾಕ್ಷಿಣ್ಯವಾಗಿ ಮುಂದೆ ಹೋಗ್ಬೋದು. ಆದರೆ ಇದೇ ಬಾರಿ ಇದೇ ಸಾರಿ ಹೋಗಿದ ತಕ್ಷಣ ನಿನಗೆ ಹೂವಿನ ಹಾಸಿಗೆ ಖಂಡಿತ ಅಲ್ಲ ಮಾಧು. ನಾನು ಹೇಳೋದು, ನಿನ್ನ ತಾಯಿ ನಿನ್ನ ತವರು ಮನೆ ಏನು ಬೆಂಬಲ ಕೊಡ್ತಾ ಇದೆ ಅದನ್ನು ಬಳಸ್ಕೊ. ಆ್ಯಂಡ್ ನೀನು ಬುದ್ಧಿವಂತಳಾಗು. ಆ್ಯಂಡ್ ಇಂತಹ ಮನಸ್ಥಿತಿಗಳು ಜೊತೆ ಇದ್ದಾವೆ ಅನ್ನೋದಾದರೆ ಈತ ಯಾವಾಗ ಬೇಕಾದರೂ ಬದಲಾಗಬಹುದು ಅಂದುಕೊಂಡು ಇದನ್ನು ನೀನು ಬಯೋದು ಇನ್ನೇನೋ ಮಾಡೋದು ಏನೂ ಮಾಡಬೇಡ. ಮಕ್ಕಳಿಗೆ ಏನು ಮಾಡ್ತಿದ್ದಾನೆ ಅವರು ದೊಡ್ಡವರಾಗೋವರೆಗೂ ಸ್ವಲ್ಪ ನೀನು ಬುದ್ಧಿವಂತಳಾಗಿ ತಂದೆ ಸ್ಥಾನ ತುಂಬ್ತಾ ಇದ್ದಾನೆ ತುಂಬಲಿ. ಬಟ್ ನೀನು ಹೆಂಡತಿ ಅಂತ ಬಂದಾಗ ಇವನು ಬಿಟ್ಟು ಹೋದರು ಇವನು ಇದ್ದರು ನೀನು ತಪ್ಪು ದಾರಿ ತುಳಿದ್ರೆ ಮತ್ತೆ ನೀನು ಶಿಕ್ಷೆ ಅನುಭವಿಸ್ತಿ. ಇಲ್ಲಪ್ಪ ನಾನು ಈ ಗಂಡನಿಂದ ಹೊರಗಡೆ ಬಂದಿದ್ದೀನಿ ಅಂತ ತಪ್ಪು ದಾರಿಗೆ ಹೋದರೆ ಅಲ್ಲೂ ಯಾರೋ ಒಬ್ಬ ನಂಬಿಸ್ತಾನೆ ಬಳಸ್ಕೊಳ್ತಾನೆ ಬಿಟ್ಟು ಹೋಗ್ತಾನೆ. ಅಂದರೆ ಇದ್ದರು ಈಗ ಬಿಟ್ಟು ಹೋದರು ಬಿಟ್ಟು ಹೋಗದೆ ಇದ್ದರೂ ನೀನು ಇರೋ ಥರ ಒಂದೇ ರೀತಿ ಅಲ್ವಾ? ಇಲ್ಲ ನಾನು ಗಂಡನ ಬಿಡ್ತೀನಿ ಅಂತ ಈಗ ಆಚೆ ಹೋಗ್ತೀಯ ಅಂದ್ಕೊಳ್ಳೋಣ, ಹೋಗ್ಬಿಟ್ಟು ಏನು ಮಾಡ್ತೀಯ? ಅಲ್ಲಿ ಯಾವುದೋ ಆಕರ್ಷಣೆ ಕಾಣುತ್ತೆ, ಓ ನನಗೆ ಯಾರೋ ನೆಮ್ಮದಿ ಕೊಡ್ತಾನೆ ಅಂತ ನಿನಗೆ ಅನಿಸುತ್ತೆ, ಮತ್ತು ಹೋಗ್ತೀಯ. ಏ ಇದು ಯಾವುದು ಉಂಡು ಬಿಟ್ಟಿರೋ ಎಂಜಲು ನಾನೊಂಚೂರು ಬಳಸ್ಕೊಂಡು ಬಿಸೋಡಣ ಅಂತ ಯಾರೋ ಅಂತಾನೆ, ಅವಾಗ ಎಲ್ಲಿಗೆ ಬರುತ್ತೆ ಮತ್ತೆ ನಿನ್ನ ಬದುಕು? ಈಗ ನಾನು ಹೇಳೋದು ಅರ್ಥ ಮಾಡ್ಕೊ, ನಿನಗೆ ಇದಾವೆ ಇಲ್ಲ ಅನ್ನೋದ್ರ ಬಗ್ಗೆ ನನ್ನ ಪ್ರಶ್ನೆ ಅಲ್ವೇ ಅಲ್ಲ. ನನ್ನ ಪ್ರಶ್ನೆ ಇರೋದು, ಈ ಒಂದು ಬಾರಿ ಕ್ಷಮೆ ಕೊಡಮ್ಮ. ಸಿ, ನನಗೆ ಇನ್ನೊಬ್ಬರು ಕ್ಷಮಿಸಬೇಕು, ನಾನು ಇನ್ನೊಬ್ರನ್ನ ಕ್ಷಮಿಸಲ್ಲ ಅಂದರೆ ಅದು ಮನುಷ್ಯತ್ವ ಅಲ್ಲ. ಹೌದು, ಈತ ಮಾಡಿರೋದು ಏನು ಅನ್ನೋದ್ರ ಬಗ್ಗೆ ನನಗೆ ಅರಿವಿದೆ. ಆದರೆ ತಿದ್ದಬೇಕಾಗಿರೋದು ನಿನ್ನ ಕೆಲಸದ ಹಾಳುವಿನ ಹೆಂಡತಿಯನ್ನಲ್ಲ, ನಿನ್ನ ಮನೆ ವಸ್ತುವನ್ನು. ಪುಣ್ಯ ಅವನಾಗಿರೋದಕ್ಕೆ ಜೀವಸತ್ವ ಬಿಟ್ಟು ಹೋಗಿದ್ದಾನಲ್ವ? ತನ್ನ ಹೆಂಡತಿ ಜೊತೆ ಅವನು ಮಲಗಿದ್ದ ಅಂತ ಅನ್ನೋದಾದರೆ ಅವನು ದಣಿಯಾದ್ರೇನು, ಅವನು ಕೆಲಸ ಕೊಟ್ಟಿರೋ ನಾಯಕ ಆದ್ರೇನು, ಯಾವನಾದ್ರೇನು? ಹಾಗಾಗಿ ಇಂಥವ್ರಿಗೆ ನೀವು ಕೊಡೋ ಶಿಕ್ಷೆ ನಿರ್ಲಕ್ಷ್ಯ. ಅವನ ಹಣ ಇಟ್ಟಿದ್ದಾನೆ, ಜೆಸಿಪಿ ಇಟ್ಟಿದ್ದಾನು, ಇದು ಯಾವುದು ನಿನಗೆ ಬೇಕಿಲ್ಲ. ಒಂದು ಮಟ್ಟಕ್ಕೆ ಹೇಗೆ ನೀನು ಬದುಕನ್ನು ತೋರಿಸಬೇಕಂದ್ರೆ, ನಾನಿರೋದು ಈ ಮಕ್ಕಳಿಗೋಸ್ಕರ ಮತ್ತು ನನಗೋಸ್ಕರ. ಆ್ಯಂಡ್ ಆತ ಒಂದು ಮಟ್ಟಿಗೆ ಹೆಂಗೆ ಬದಲಾಗಬೇಕಂದ್ರೆ, ಥೋ ನಾನು ಇದ್ದ ನಂಬಿಕೆಯನ್ನು ಕಳ್ಕೊಂಬಿಟ್ನಲ್ಲ, ಆಕೆ ನಂಬಿದ್ರೆ ನಂಬಲಿ, ನಂಬದೇ ಇದ್ದರೆ ಇರಲಿ, ನಾನು ಅವಳಿಗೆ ಇನ್ಮೇಲೆ ವಿಧೇಯನಾಗಿರ್ತೀನಿ, ಇನ್ಮೇಲೆ ಅವಳು ನಂಬಿಕೆ ದ್ರೋಹ ಮಾಡಲ್ಲ ಅಂದರೆ ನೀನು ಗಮನ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕಾದರೂ ಆತ ಬದಲಾಗಬೇಕಲ್ವಾ? ಯೋಚನೆ ಮಾಡಬೇಡ, ಖಂಡಿತ ಬದಲಾಗ್ತಾನೆ. ಆ್ಯಂಡ್ ಯೋಚನೆ ಮಾಡ್ತಾಯಿ, ಈಗ ಸರಿ ನಾನು ಬದಲಾದೆ ಅಂತ ಹೇಳ್ದ, ಎಲ್ಲವೂ ಸರಿ ಹೋಯಿತು ಅನ್ಕೋ, ಆತ ಹಿಂದೆ ಇದ್ದಾಗ ಮನಸ್ಸಲ್ಲಿ ಏನು ಆಲೋಚನೆ ಮಾಡ್ತಾನೆ, ಅವನಿಗೆ ಯಾರ ದೃಷ್ಟಿ ಯಾರ ಮೇಲೆ ಏನು ದೃಷ್ಟಿ ಇದೆ ಅಂತ ನೀನೇನು ಬ್ರಹ್ಮನ? ನಿನಗೆ ಗೊತ್ತಾಗುತ್ತಾ ಇಲ್ಲ ತಾನೆ? ಇವತ್ತು ಎಷ್ಟೋ ಜಗತ್ತಲ್ಲಿ ಇಲ್ಲೇ ನಡೀತಾ ಇದೆ ಅಂದರೆ, ಇಲ್ಲ ನನ್ನ ಗಂಡ ನನ್ನ ಹೆಂಡತಿ ಹಿಂಗೆ ಹಿಂಗೆ ಒಳಗಿರೋ ವಿಚಾರ ಯಾರಿಗೆ ಗೊತ್ತಮ್ಮ? ನಾನು ಹೇಳಿದ್ನಲ್ಲ, ಒಳಗಡೆ ಆಲೋಚನೆಗಳು ಬರ್ತವೆ ಹೋಗ್ತವೆ. ನಾವು ಆಲೋಚನೆಗಳನ್ನ ಇಟ್ಕೊಂಡು ಮನುಷ್ಯನನ್ನು ಅಳಿತೀನಿ ಅಂತ ಹೋದರೆ ಯಾರೂ ಇಲ್ಲಿ ನೆಂಟರಾಗಲ್ಲ ನಮಗೆ. ಎಲ್ಲರಿಗೂ ಒಂದಲ್ಲ ಒಂದು ಆಸಾರಿ ಬೇರೆ ಮೇಲೆ ಮೋಹವೋ ಕಾಮವೋ ಬಂದಿರ್ತದೆ. ಬಟ್ ಅದು ತಪ್ಪು ಅಂತ ಅಂದುಕೊಂಡು ಅದರಿಂದ ಹಿಂದೆ ಸರಿಯೋನು ಬುದ್ಧಿವಂತ. ನೀನೇ ಹೇಳಿದೆ, ಇಲ್ಲ ಸರ್ ನಂಗೆ ಯಾವತ್ತೂ ಹಂಗೆ ಅನಿಸಿಲ್ಲ ಅಂತ. ಅನಿಸಿಲ್ಲ ಅಂತ ಖಂಡಿತ ಹೇಳಬೇಡ, ಅನಿಸಿರುತ್ತೆ. ಬಟ್ ಆ ದಾರಿ ತಪ್ಪು ಅಂತ ನೀನು ಒಂದು ಸಂಸ್ಕಾರವಂತ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ನೀನು ಹೆಜ್ಜೆ ಇಡೋದಿಲ್ಲ. ಮನುಷ್ಯನ ಮನಸ್ಸೇ ಹಾಗೆ. ನೀನೀಗ ತುಂಬ ದುಃಖಪಟ್ಟು, ನಾನು ಹೇಳೋದು ನೀನು ನನಗೂ ಒಂದು ಭಾಷೆ ಕೊಡಬೇಕು. ಇನ್ಯಾವತ್ತು ಆತ ಮತ್ತೆ ಇಂಥವನು ಅಂತ ಕಂಡುಬಂದರೂ ಕೂಡ, ನಾನು ಹೇಳಿದ್ನಲ್ಲ ಜಗತ್ತು ವಿಶಾಲವಾಗಿದೆ. ಆ್ಯಂಡ್ ನಿನ್ನ ತಾಯಿ ಇದ್ದಾಳಮ್ಮ, ನಿನಗೆ ಮದುವೆ ಆಗುತ್ತೋ ನಿನ್ನ ಮಕ್ಕಳನ್ನು ಸಾಕ್ತೀಯೋ ಗೊತ್ತಿಲ್ಲ. ಯೋಗ್ಯವಾದವರು ನಿನ್ನ ಮೇಲೆ ಪ್ರೀತಿ ಇಟ್ಟಿರೋರು ಒಬ್ಬರು ಬದುಕಿದ್ದಾರಲ್ವ, ಅವ್ರಿಗೋಸ್ಕರನಾದರೂ ಬದುಕು. ಯಾಕಂದರೆ ಯಾರಿಗೋ ಅಯೋಗ್ಯರಿಗೆ ನಾನು ಸಾಯ್ತೀನಿ ಅನ್ನೋದಕ್ಕಿಂತ ಯೋಗ್ಯವಾದವರಿಗೆ ಬದುಕೋದು ಒಳ್ಳೇದಲ್ವಾ? ನಿಜ ತಾನೆ? ಹಾಗಾಗಿ ನಮ್ಮ ಸಾವುಗಳು ಕೂಡ ಸಾರ್ಥಕವಾಗಬೇಕಮ್ಮ. ಸುಮ್ಮನೆ ಏನಾಗ್ಬಿಡುತ್ತೆ,
ಇಲ್ಲ ಇವನು ಹಿಂಗೆ ಇರ್ತಾನೆ, ನನ್ನ ಗಂಡ ಯಾವತ್ತೂ ಮೋಸ ಮಾಡಲ್ಲ, ಇಲ್ಲ ಏನೋ ಒಂದು ಮೋಸ ಆಗ್ಬೋದು, ನಾನು ಅದನ್ನು ಕ್ಷಮಿಸಬೇಕು, ಇಲ್ಲ ಆಗ ನಾನು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳುವಷ್ಟು ರೆಡಿಯಾಗಿರಬೇಕು ಅಂತ ಇವತ್ತು ಯಾರೂ ಅಂದ್ಕೊಂಡಿಲ್ಲ. ಎಲ್ಲ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ. ಇಂಥದ್ದೇನೋ ಆದಾಗ ಸರಿ ಸಾಯ್ತೀನಿ ಅಂತ ಹೋಯ್ತಾರೆ. ಯಾಕಂದರೆ ಅವ್ರು ಅಂದ್ಕೊಂಡಿದ್ರು ಇಂಥ ಇದು ಹಿಂಗೆ ಇರುತ್ತೆ, ಇನ್ನು ಬದಲಾಗಲ್ಲ ಅಂತ. ಹೌದಲ್ವಾ? ಅದಕ್ಕೆ ಎಲ್ಲದಕ್ಕೂ ತಯಾರಾಗಿರಿ ಅಂತ ಯಾಕೆ ನಮ್ಮ ಹಿರಿಯರು ಹೇಳಿದ್ರು, ಭಗವದ್ಗೀತೆ ಹೇಳಿತು ಅಂದರೆ. ಏನಿದೆಯೋ ಈಗ ಪರಿಸ್ಥಿತಿ ಅದೊಂಥರ, ಅದೇ ಹೇಳ್ತಾರಲ್ಲ ಮಂಜಿನ ಹನಿ ಇದ್ದ ಹಾಗೆ. ಬೆಳಗ್ಗೆ ಹೊತ್ತು ನೋಡು, ಒಂದು ಎಲೆಯ ಮೇಲೆ ಕೂತಿರುವ ಮಂಜಿನ ಹನಿ ಇದೆಯಲ್ಲ, ವಜ್ರ ಹೊಳೆದಂಗೆ ಒಳಿತಾ ಇರುತ್ತಂತೆ. ಅದೊಂಚೂರು ಕೆಳಗೆ ಬಿದ್ದೋಯ್ತು ಅಂದ್ಕೋ, ಅದು ಎಲ್ಲೋಯ್ತು ಅಂತಲೂ ಗೊತ್ತಾಗಲ್ಲ. ಬಟ್ ಎಲೆಗಳ ಮೇಲೆ ಇದ್ದಷ್ಟು ಸಮಯ ಅದೊಂದು ವಜ್ರದ ಹಾಗೆ ಕಾಣ್ತಾ ಇತ್ತು. ಅಂದರೆ ಅದನ್ನು ನೋಡಬೇಕಾದ್ರೆ ಎಷ್ಟು ಪ್ರೀತಿಯಿಂದ ನೋಡ್ತೀಯೋ, ಅದಿನ್ನೇನು ಬಿದ್ದೋಗುತ್ತೆ ಅನ್ನೋದು ನಿನಗೆ ಗೊತ್ತಿರಬೇಕಂತೆ. ಬಟ್ ನಾವೇನು ಮಾಡ್ತೀವಿ, ಮನುಷ್ಯ ತಪ್ಪೇ ಮಾಡಲ್ಲ ಅಥವಾ ನನ್ನ ಜೊತೆ ಇರೋನು ತಪ್ಪೇ ಮಾಡಲ್ಲ, ಇವನು ಹೆಂಗೇ ಇರ್ತಾನೆ, ಅಕಸ್ಮಾತ್ ತಪ್ಪು ಮಾಡಿದ್ರೆ ನಾನು ಸಾಯ್ತೀನಿ ಅನ್ನೋ ಮಟ್ಟಕ್ಕೆ ನಮ್ಮ ಮನಸ್ಥಿತಿಯನ್ನು ದೂಡಿಸ್ಕೊಂಡಿರ್ತೀವಿ. ನಿರ್ಧಾರ ಮಾಡು, ನಿನ್ನ ತಾಯಿಗೋಸ್ಕರ ಬದುಕ್ತೀಯೋ ಅಥವಾ ಇವ್ರಿಗೋಸ್ಕರ ಕೊರುಕೊಂಡು ನೋಡಮ್ಮ. ನಾನು ಹೇಳಿದ್ನಲ್ಲ, ಒಂದೇ ಸಾರಿ ಸಾಯೋದು ಒಂಥರ ಹೆಂಗೋ, ಪ್ರತಿದಿನ ನರಳೋದು ಅದಕ್ಕೂ ಸಾವಿಗೂ ಅದಕ್ಕೇನು ವ್ಯತ್ಯಾಸ ಇಲ್ಲ. ಹೌದಲ್ವಾ? ಹಾಗಾಗಿ ಈ ಕ್ಷಣದಿಂದ ನಿರ್ಧಾರ ಮಾಡು. ಒಮ್ಮೆ ನಂಬಿಕೆ ಕಳೆದು ಹೋದ್ಮೇಲೆ ಅದನ್ನು ಹುಟ್ಟಿಸ್ಕೊಳ್ಳೋಕೆ ಏನೇನೋ ಪ್ರಯತ್ನ ಮಾಡ್ತಾರೆ, ಮಾಡಲಿ ಪಾಪ. ಒಂದು ಕ್ಷಮೆ ಅಂತೂ ನೀನು ಕೊಡು. ಮನುಷ್ಯತ್ವ ಗಂಡ ಅಂತ ಅಲ್ಲ, ಯಾರೇ ಮಾಡಿದರೂ ನೀನು ಕೊಡ್ತಾ ಇದ್ದೆ ಅಂತ ಅಂದ್ಕೋ ನೀನು. ಹೌದಲ್ವ? ನಿನ್ನ ಅಣ್ಣ ದೈವ ಸ್ವರೂಪವಾಗಿ ನಿನಗೊಂದು ಕ್ಷಮೆ ಕೊಟ್ಟನಲ್ಲ, ಅವನ ಋಣ ತೀರಿಸ್ಲಿಕ್ಕಾದ್ರೂ ನೀನು ಅವನಿಗೊಂದು ಕ್ಷಮೆ ಕೊಡು. ಇದು ಮೋಹ ಕಾಮ ಯಾರ ಜೊತೆ ಮಲಗಿದ್ದ ಇದೆಲ್ಲವನ್ನು ಮೀರಿ, ಇದ್ಯಾವುದೋ ದೇವರ ವಿಚಾರಕ್ಕೆ ಸಂಬಂಧಿಸಿದ್ದು, ಇದ್ಯಾವುದೋ ಸತ್ತು ಸ್ವರ್ಗ ಸೇರಿ ನಿಮ್ಮ ಅಣ್ಣನಿಗೆ ಸಂಬಂಧಿಸಿದ್ದು. ಅಂದರೆ ಆತ ಕೊಟ್ಟ ಅನ್ನುವುದಾದರೆ ನಾನು ಕೊಡ್ಬೋದಲ್ವಾ? ಅದು ಉಳಿಸ್ಕೊಳ್ತಾರೋ ಬಿಡ್ತಾರೋ ಅದು ಅವರವ್ರ ಯೋಗ್ಯತೆಗೆ ಬಿಟ್ಬಿಡೋಣ. ಆದರೆ ನೀನು ಒಂದು ಕ್ಷಮೆ ಕೊಡೋದ್ರಿಂದ ಖಂಡಿತ ನಿನ್ನ ಮಕ್ಕಳಿಂದ ಹಿಡಿದು ನಿನ್ನ ಬದುಕಿಂದ ಹಿಡಿದು ಎಲ್ಲವೂ ಒಳ್ಳೆಯ ಹಂತಕ್ಕೆ ಬರ್ತಾವಮ್ಮ. ಆದರೆ ಒಂದಂತೂ ಹೇಳ್ತೀನಿ, ದುಡುಕಿ ಯಾವ ನಿರ್ಧಾರವನ್ನು ತೆಗೆದುಕೊಂಡು ಮಾತ್ರಕ್ಕೆ ನನ್ನ ಬದುಕು ಚೆನ್ನಾಗಿರುತ್ತೆ ಅಂತ ಅಲ್ಲ, ವಸ್ಲಿಂದ ಆಚೆ ಕಾಲಿಡೋದಾದರೂ ಕೂಡ ಯೋಚನೆ ಮಾಡಿಡಬೇಕಂತೆ. ಅದು ನಿನ್ನ 10ನೇ ತರಗತಿಯಲ್ಲಿದ್ದಾಗ ನಡೆದಿದ್ದ ವಿಚಾರಕ್ಕೆ ನಾನು ಹೇಳ್ತಾ ಇದ್ದೀನಿ. ಈ ವಸಲು ಅನ್ನೋ ಪದವನ್ನು ಆಗ ಹೇಗೆ ಕಾಲು ತೆಗೆದು ಆಚೆ ಬಂದು ಅಬಲೆಯಾಗಿಬಿಟ್ಟಿ ತಾಯಿ, ನೀನು ಎಲ್ಲರೂ ಇದ್ದು ಅನಾಥೆ ಆಗಿಬಿಟ್ಟಿದ್ದೆ ಅವತ್ತು ಒಂದಷ್ಟು ದಿನಗಳ ಕಾಲ. ಏನೋ ಅಣ್ಣ ಕರೆದ ಅದು ಬೇರೆ. ಅಂದರೆ ಹಾಗಾಗಿ ಪ್ರತಿ ಸಾರಿ ದುಃಖ ಆದಾಗ ಅಥವಾ ಪ್ರತಿ ಸಾರಿ ಏನೋ ಒಂದು ಆದಾಗ ವಸ್ಲಿಂದ ಆಚೆ ಕಾಲಿಡೋಕ್ಕಿಂತ ಮುಂಚೆ ಸಾವಿರ ಸರಿ ಯೋಚನೆ ಮಾಡಿ. ಒಂದು ಇಟ್ಬಿಟ್ಟಿದ್ದೀರಾ ಅಂದರೆ ಅಷ್ಟೇ ಮರ್ಯಾದೆಯಿಂದ ಅಷ್ಟೇ ಏನು ಅದಕ್ಕೆ ಹೊಂದ್ಕೊಂಡು ಬದುಕೋ ಥರ ಇರಬೇಕಂತೆ. ಅಯ್ಯೋ ಇಟ್ಬಿಟ್ಟೆ ತಪ್ಪಾಯ್ತು ಮತ್ತೆ ಒಳಗೆ ಸೇರಿಸ್ಕೊಳ್ರು ಅಂದರೆ ಅದು ಎಂತಹ ಅವಮಾನವಾದ ಬದುಕದು. ನಾವೇನು ನಿರ್ಧಾರ ತಗೊಳ್ತೀವೋ ಅದಕ್ಕೆ ಬದ್ಧರಾಗಿರುವುದನ್ನು ಕಲಿಬೇಕು. ಹಾಗಾಗಿ ಈಗ ನಾನು ಹೇಳೋದನ್ನು ಕೇಳು, ನಿನ್ನ ಬದುಕು ಮತ್ತೆ ಸರಿ ಹೋಗುತ್ತೆ. ನನ್ನ ಗಂಡ ಅಲ್ಗೋಗಿದ್ದ ಇಲ್ಗೋಗಿದ್ದ ಅನ್ನೋದಕ್ಕಿಂತ ನಾನೊಂದು ಸಾರಿ ಕ್ಷಮಿಸಿ ದೊಡ್ಡವಳಾಗಿದ್ದೀನಿ ಅನ್ನೋದು ನಿನಗೆ ಹೆಮ್ಮೆ ಇರಲಿ. ಆ್ಯಂಡ್ ನಿನ್ನ ಮಕ್ಕಳ ಮುಖವನ್ನು ನೋಡು. ಆ್ಯಂಡ್ ಆತನು ಬಾಯ್ಬಿಟ್ಟು ಹೇಳ್ತಾ ಇದ್ದಾನೆ ಅನ್ನೋದಾದರೆ ಇದನ್ನು ಮತ್ತೆ ಮುಂದುವರಿಸಿ ನೆಮ್ಮದಿ ಕಳ್ಕೊಳ್ಬೇಡ. ಮತ್ತೆ ಅಕಸ್ಮಾತ್ ಮತ್ತೆ ಹಂಗಾದ ಮೇಲೆ ನೀನು ಬೇಕಾದ್ರೆ ಮತ್ತೆ ಈ ಆಶ್ರಮದ ವಿಚಾರವಾಗಿ ನೀನು ಮತ್ತೆ ಕರೆ ಮಾಡ್ಬೋದು, ಮಾತಾಡ್ಬೋದು. ಬಟ್ ನಾನು ನಿನಗೆ ಭರವಸೆ ಕೊಡ್ತೀನಿ, ಆ ಜೀವ ಮತ್ತೆಂದು ಆ ದಾರಿಯಲ್ಲಿ ಹೋಗಲ್ಲ. ಆ್ಯಂಡ್ ಅದು ಏನಾದರೂ ನಿನಗೆ ಗೊತ್ತಾಗಿ ನೀನು ಸಾಯುವಷ್ಟು ನಿರ್ಧಾರ ಮಾಡುವಂಥದ್ದು ನಿನಗೇನು ಬಂದು ತಲುಪಲ್ಲ. ಆ್ಯಂಡ್ ನನಗನ್ಸೋದು ಆತ ತಿದ್ದಿಕೊಳ್ಳೋದಕ್ಕೊಂದು ಅವಕಾಶ ಕೊಡು ಅನ್ನೋದು ನನ್ನ ಪ್ರಾರ್ಥನೆ. ಯಾಕಂದರೆ ನಿನಗೆ ಯಾರೋ ಒಂದು ಸಮಯದಲ್ಲಿ ಕೊಟ್ಟರು ಅನ್ನೋದಾದರೆ ನೀನು ಕೊಡೋ ಮೂಲಕ ನಾನು ಅಷ್ಟೇ ದೊಡ್ಡವಳು ಅನ್ನೋದನ್ನು ನೀನು ತೋರಿಸ್ಬೇಕು. ನೋಡಮ್ಮ, ನಿನ್ನ ಗಂಡನಿಗೆ ಅನ್ನೋದಕ್ಕಿಂತ ಒಂದು ಜೀವಕ್ಕೆ ಅಂತ ಅಂದ್ಕೋ, ಒಂದು ಆತ್ಮಕ್ಕೆ. ಎಂಥ ಕೊಲೆ ಮಾಡಿ ಸರ್ಕಾರ ಅವನಿಗೆ ಜೀವಾವಧಿ ಶಿಕ್ಷೆ, ನೇಣಾಕೋ ಶಿಕ್ಷೆ ಅಥವಾ ನೇಣುಗಂಬಕ್ಕೇರಿಸಿದ್ರು ಅವನ ಕಡೆಯಲ್ಲಿ ನನ್ನನ್ನು ದಯವಿಟ್ಟು ಇದೊಂದು ಸಾರಿ ಕ್ಷಮಿಸಿ ಅಂತನಂತೆ. ಆದರೆ ದೇಶದ್ರೋಹ ವಿಚಾರಗಳನ್ನು ಖಂಡಿತ ಕ್ಷಮಿಸಬಾರ್ದು. ಆದರೆ ಇಲ್ಲಿ ಮನೆ ಒಳಗಡೆ ನಡೆಯೋ ಕೆಲವು ವಿಚಾರಗಳನ್ನು ಖಂಡಿತ ಕ್ಷಮಿಸಬೋದು. ದೈಹಿಕವಾಗಿ ಆತ ಅಪರಿಶುದ್ಧನಾದರೂ ಅಪವಿತ್ರನಾದರೂ ಈ ಕ್ಷಣ ತಂದೆಯಾಗಿ ಖಂಡಿತ ಇದ್ದಾನೆ, ಜವಾಬ್ದಾರಿ ನಿರ್ವಹಿಸ್ತಿದ್ದಾನೆ ಎಂದಾಗ ಒಂದು ಕ್ಷಮೆಗೆ ಯೋಗ್ಯ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ನೋಡಮ್ಮ, ನಾನು ಎಂತೆಂಥ ಕತೆ ಕೇಳಿದ್ದೀನಿ ಅಂದರೆ ಅಥವಾ ಇಲ್ಲಿ ಎಂತೆಂಥವ್ರು ಬರ್ತಾರೆ ಅಂದರೆ, ಸರ್
ನನ್ನ ಮುಂದೇನೆ ಇನ್ನೊಬ್ಳನ್ನ ಕರ್ಕೊಂಡು ಬಂದು ಮನೆಯಲ್ಲಿ ಇರಿಸ್ಕೊಳ್ಳು ಆ ಹಂತಕ್ಕೆ ಹೋಗಿರೋರು ನೋಡಿದ್ದೀನಮ್ಮ. ಬಟ್ ಇಲ್ಲೇನೋ ಒಂದು ತಪ್ಪಾದಾಗ ನನ್ನ ತಪ್ಪಾಯಿತು ಕ್ಷಮಿಸು ಮುಂದಂಗೆ ಮಾಡಲ್ಲ ಅಂದ ಒಂದು ಕ್ಷಮೆ ಕೊಡೋದು ಎಷ್ಟು ಅದ್ಭುತ ಅಲ್ವಾ? ಹೌದಲ್ವಾ? ಬಟ್ ನನ್ನ ಮಾತನ್ನು ಓ ಅವರನ್ನು ಬೆಂಬಲಿಸಿದ್ದಾರೆ ಅಂತ ಖಂಡಿತ ಅಂದುಕೊಳ್ಳಬೇಡ. ಅದು ಅದಕ್ಕೂ ಮೀರಿದ ವಿಚಾರ ನಾನು ಇಲ್ಲಿ ಮಾತಾಡ್ತಿರೋದು. ಇದೊಂದು ಬಾರಿ ಕ್ಷಮೆ ಕೊಡು, ನಿನ್ನ ಬದುಕು ಮತ್ತೆ ಒಳ್ಳೆಯ ಲಯಕ್ಕೆ ಮರಳುತ್ತೆ, ಒಳ್ಳೆಯ ಹಾದಿಗೆ ಮರಳುತ್ತೆ. ಪ್ರತಿ ಸಾರಿ ಕಣ್ಣೀರು ಹಾಕ್ಕೊಂಡು ಅವ್ರ ಜೊತೆ ಮಾತಾಡ್ದಂಗೆ ಇಡೀ ಮನೆಯನ್ನು ಸೂತಕದ ವಾತಾವರಣ ನಿರ್ಮಿಸಬೇಡಿ. ನಿನ್ನ ದುಃಖ ನನಗೆ ಅರ್ಥ ಆಗುತ್ತೆ, ಬಟ್ ಬೇರೆಲ್ಲರಿಗೂ ಇನ್ಯಾರ್ಯಾರಿಗೂ ಓದಿಸ್ಕೊಂಡ್ರೆ ನಿನ್ನ ಬದುಕು ಚೆನ್ನಾಗಿದೆಯಮ್ಮ. ಒಂದು ಸಂಪೂರ್ಣವಾಗಿ ನಂಬಿಕೆ ಇಡುವುದನ್ನು ಬಿಟ್ಟುಬಿಡು. ಇಲ್ಲ ಇದೊಂದು ಸಾರಿ ಕ್ಷಮಿಸ್ತೀನಿ ಮತ್ತೆ ನಂಬಿಕೆ ಇಡ್ತೀನಿ ಆಮೇಲೆ ನೋಡೋಣ ಬೇಕಾದ್ರೆ ಅನ್ನೋ ದೊಡ್ಡ ಮನಸ್ಥಿತಿಯನ್ನು ತೋರಿಸು. ಈ ಮಧ್ಯದಲ್ಲಿದ್ದಾಗ ಏನಾಗ್ಬಿಡ್ತೀಯ ಅಂದರೆ ಅಮ್ಮ ನಂಗೆ ಅನ್ನ ಇಕ್ಕೊಡಮ್ಮ ಅಂತ ಮಕ್ಳು ಹೇಳಿರೆ ಅನ್ನ ಇಕ್ತೀಯ, ಆದರೆ ಪ್ಲೇಟ್ಗಲ್ಲ ನೆಲಕ್ಕೆ. ಅಂದರೆ ನೀನು ಅಲ್ಲೇ ಕೊರಗ್ತಾ ಇರ್ಬೇಕಾದ್ರೆ ಎಲ್ಲ ಕೆಲಸವೂ ಮಾಡ್ತೀಯ, ಬಟ್ ಯಾವುದನ್ನು ಆ ಗಮನದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಏಕಾಗ್ರತೆಯಿಂದ ಮಾಡಲಿಕ್ಕೆ ಆಗೋದಿಲ್ಲ. ಅಯ್ಯೋ ನನ್ನ ಬದುಕು ಹಿಂಗೆ ಆಯ್ತಲ್ಲ ಅನ್ನೋ ಅರ್ಧ ಯೋಚನೆಯಲ್ಲಿ ಇರ್ತೀವಲ್ವ? ಅಂದರೆ ನನ್ನ ತಟ್ಟೆ ಒಳಗೆ ಬಡಿಸ್ಬೇಕಾದ್ರೆ ಅನ್ನ ನೆಲದೊಳಗೆ ಬಡಿಸ್ತಾ ಇರ್ತೀನಿ. ಹೆಂಗೆ ಕೊರ್ಕೊಂಡು ಹೋಗೋದ್ರಿಂದ ಏನು ನಮಗೆ ಸ್ವರ್ಗ ಸಿಕ್ಕಿಬಿಡೋಲ್ಲ. ಆದರೆ ಇದೇ ಸಮಯದಲ್ಲಿ ಹೇಳ್ತೀನಿ, ಇಂಥ ನಂಬಿ ಬಂದ ಹೆಣ್ಮಕ್ಳ ಬದುಕಿಗೆ ನಂಬಿಸಿ ಅದು ಇದು ಅಂತ ಎಲ್ಲ ಬಣ್ಣದ ಮಾತಾಡಿ ಆ್ಯಂಡ್ ಒಂದು ಮೋಹಕ್ಕೋ ಕಾಮಕ್ಕೋ ಕಟ್ಟಿಕೊಂಡ ಹೆಂಡತಿಯನ್ನು ಬಿಟ್ಟು ಇನ್ನೊಬ್ಬಳ ಜೊತೆ ಹೋಗಿ ಮಲ್ಕೊಂಡು ಬರೋ ಯಾವನೇ ಆದರೂ ಕೂಡ ಕ್ಷಮೆಗೆ ಯೋಗ್ಯ ಅಂತ ಅನಿಸಿದ್ರು ಕೂಡ ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಈಕೆಗೆ ನಾನು ಕ್ಷಮಿಸಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಅದರ ಅರ್ಥ ನಾವು ಒಂದ್ಸಲ ಹೋಗೋಣ ಆಮೇಲೆ ನಮ್ಮ ಹೆಂಡತಿಗೂ ಕ್ಷಮಿಸೋಕೆ ಹೇಳ್ತಾರೆ ಅಂತ ಅಲ್ಲ. ಇದು ಗಂಡ ಅಂತ ಕ್ಷಮಿಸ್ತಾ ಮನುಷ್ಯತ್ವ, ಇದು ಮನುಷ್ಯತ್ವಕ್ಕಿದು ಕ್ಷಮೆ. ಆ್ಯಂಡ್ ಇಲ್ಲಿ ನಾವು ಕ್ಷಮಿಸೋದು ಬಿಡೋದು ಅನ್ನೋದಕ್ಕಿಂತ ಆ ಮಕ್ಕಳ ಭವಿಷ್ಯದ ವಿಚಾರವಾಗಿ ತಲೆಯಲ್ಲಿಟ್ಕೊಂಡ್ರೆ ಇದು ಅನಿವಾರ್ಯ ಅಂತ ನಾನು ಅಂದುಕೊಳ್ತೀನಿ. ಯಾಕಂದರೆ ಪ್ರತಿ ಸಾರಿ ನಾನು ಏನನ್ನು ಉಪದೇಶ ಮಾಡಬೇಕಾದ್ರೆ ನಿನ್ನ ಅವರನ್ನು ಮಾತ್ರ ನೋಡಲ್ಲಮ್ಮ, ಯಾರೋ ಮಕ್ಕಳು ಅಂದ ತಕ್ಷಣ ನನ್ನ ವಿಚಾರ ತುಂಬ ದೀರ್ಘ ಹೋಗ್ಬಿಡುತ್ತೆ. ಹೌದಲ್ವಾ? ಹಾಗಾಗಿ ಅಮ್ಮು ಬಹಳ ಪ್ರೀತಿಯಿಂದ ಬದುಕುವುದಕ್ಕೆ ಅಥವಾ ತಾಯಿ ಏನೋ ಒಂದು ಸಪೋರ್ಟಿವ್ ಆಗಿದ್ದಾರೆ, ತನ್ನ ಮಗಳು ಒಂದು ಕಾಲದಲ್ಲಿ ನನಗೆ ದ್ರೋಹ ಮಾಡಿದ್ರು ಅದು ಯಾವುದನ್ನು ನೆನಪಿಟ್ಟುಕೊಳ್ಳದ ಹಾಗೆ ಇವತ್ತಿಗೂ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾಳೆ ಅಂದರೆ ನಾನು ಹೇಳ್ತೀನಿ, ಈ ಗಂಡನ ಮನೆಯವರು ಸಾವಿರ ಹೇಳಿ, ಅತ್ತೆ ಮಾವನು ನಿನ್ನ ಪರ ಇದ್ದಾರೆ ಅಂತೀಯ. ಆ ತಾಯಿ ಸೇವೆ ಮಾಡು, ಗಂಡನೂ ಇಲ್ಲ ಮಗನೂ ಇಲ್ಲ ಅಂದಾಗ ನೀನೇ ಅವ್ರು ಆಗಬೇಕಲ್ವಾ? ನೀನೇನು ಮಾಡಿಕೊಂಡು ಹೋದರೆ ಯೋಚನೆ ಮಾಡು, ನಿನ್ನ ಮಕ್ಕಳಿಗಿಂತ ನಿನ್ನ ಅವಶ್ಯಕತೆ ನಿನ್ನ ತಾಯಿಗಿದೆ. ತಾಯಿ ಒಮ್ಮೆ ಯೋಚನೆ ಮಾಡು, ಒಂದು ಹೆಜ್ಜೆ ಎದ್ದು ಲೋಟ ತಾಂಡ್ ನೀರು ಕುಡಿಯೋಕ್ಕೂ ಆಗದಿರೋ ಪರಿಸ್ಥಿತಿ ಬಂದಾಗ ಒಬ್ಬ ಮಗಳಾಗಿ ಇಲ್ಲದೆ ಹೋದರೆ ಏನಾಗಬೇಕು ಅವ್ರ ಪರಿಸ್ಥಿತಿ? ಅಯೋಗ್ಯನಿಗೋಸ್ಕರ ಸಾಯ್ಲಿಕ್ಕೆ ಹೋಗಿದ್ದೀಯಾ? ನಾಚಿಕೆ ಆಗಬೇಕು? ಪ್ರತಿ ಸಾರಿ ಸಾಯೋ ಯೋಚನೆ ಬಂದಾಗ ಯಾಕೆ ಸಾಯಬೇಕು ಅಂತ ಒಂದು ಕಾರಣ ಇರುತ್ತಲ್ಲ, ಅದನ್ನು ಮೀರಿ ಹೋಗಿ ಯಾಕೆ ಬದುಕಬೇಕು ಅಂತಲೂ ಒಂದಷ್ಟು ಇರುತ್ತವೆ, ಅದನ್ನು ಯೋಚನೆ ಮಾಡಿ. ಆ್ಯಂಡ್ ನಿನ್ನ ಮಕ್ಕಳು ಚಿಕ್ಕವರಿದ್ದಾಗ ಅಮ್ಮ ಅನ್ನ ಇಕ್ಕೊಡಮ್ಮ ಅಂತ ಯಾರು ಕೇಳ್ತಾರಲ್ಲ, ಈಗ ನಿನ್ನ ಅಮ್ಮನೂ ಹಾಗೆ ಮನೆ ತುಂಬ ಅಕ್ಕಿದ್ರು ಮಾಡ್ಕೊಂಡು ಉಣ್ಣಕ್ಕಾಗಲ್ಲ ತಾಯಿ ಅವ್ರಿಗೆ. ಅವ್ರ ಕಣ್ಣೀರು ಅವತ್ತು ಕಣ್ಣೀರು ಹಾಕಿಸ್ತಿ, ಇವತ್ತು ಯಾಕೆ ಹಾಕಿಸ್ತಿ? ಹೋಗು ಹಾಗೆ ಸೇವೆ ಮಾಡು, ಅವಳೇ ದೇವರು. ಈ ನಂಬಿಕೆ ದ್ರೋಹಿಗಳು ಇವ್ರಿಗೆಲ್ಲರಿಗೂ ಕೊಡು, ಪ್ರೀತಿ ಕೊಡು. ನಿನ್ನ ಕರ್ತವ್ಯ ನೀನು ಮಾಡು, ನೀನು ಆಕೆ ಪಾದದಡಿಗೆ ಹೋಗು ಬೀಳ ತಾಯಿ. ಅವಳು ನಾಳೆ ಹೋಗ್ತಾಳೋ ನಾಡಿದ್ದು ಹೋಗ್ತಾಳೋ ಗೊತ್ತಿಲ್ಲ, ಸೇವೆ ಮಾಡು. ಪ್ರಾಣ, ನನಗೆ ನಿನ್ನ ತಾಯಿ ದೊಡ್ಡದಾಗ ಕಾಣ್ತಿದ್ದಾಳೆ. ನನಗಿಲ್ಲಿ ಪೆನ್ಷನ್ ಆಕೆಗೆ ನೆಮ್ಮದಿ ಕೊಡಲ್ಲ. ಗಂಡನ ಸಾವನ್ನು ಮಗನ ಸಾವನ್ನು ಎಲ್ಲ ಸಾವನ್ನು ತುಂಬ ಹತ್ರದಿಂದ ನೋಡಿರೋದು ಅದು ನಿಂದು ಹೆಂಗು ತಡ್ಕೊಳುತ್ತೋ?
ಹೋಗು, ಅವ್ರ ಸೇವೆ ಮಾಡು. ಬಿಡು, ಈತ ತಿದ್ದುಕೊಳ್ತಾನು ಬಿಡ್ತಾನು. ಕ್ಷಮಿಸು, ಕ್ಷಮಿಸಿ ದೇವರಾಗು, ಕ್ಷಮಿಸಿ ದೊಡ್ಡವಳಾಗು. ಆ್ಯಂಡ್ ಈ ರಾತ್ರಿಗಲ್ಲ, ಪ್ರತಿದಿನ ನೀನು ಹೇಗೆ ಬದುಕಬೇಕು, ಆ ಮಕ್ಕಳಿಗೆ ತಾಯಿಯಾಗಿ ಏನು ಮಾಡಬೇಕು ನೀನು ಮಾಡು, ಗಂಡನಿಗೆ ಹೆಂಡತಿಯಾಗಿ ಏನು ಮಾಡಬೇಕು ಮಾಡು, ಅತ್ತೆ ಮಾವನಿಗೆ ಸೊಸೆಯಾಗಿ ಏನು ಮಾಡಬೇಕು ಮಾಡು. ಆದರೆ ಈ ತಾಯಿಗೊಬ್ಬಳು ಮಗಳು, ಮಗಳು ಮಾತ್ರ ಅಲ್ಲ, ನಿನ್ನ ಮಗನೂ ಹೌದು. ಈಗ ಅವಳಿಗೆ ಅವಾಗ ಏನಾಗ್ಬಿಡುತ್ತೆ, ಮಗಳಿಂದ ಊರವರು, ಮಗ ಸತ್ತು ಹೋದ, ಗಂಡ ಸತ್ತು ಹೋದ, ಇವಳಿಗೆ ಇನ್ಯಾರೂ ಇಲ್ಲ ಬಿಡು. ಅಂದರೆ ನಿನ್ನ ಹತ್ರ ಸೇವೆ ಮಾಡಿಸ್ಕೊಳೋಕೆ ಅವಕ್ಕಿಗೂ ಹಿಂದೆ ಮುಂದೆ ಅವ್ರ ಅತ್ತೆ ಮಾವ ಏನು ಅಂದ್ಕೊಳ್ತಾರೋ ಅನ್ನೋ ಒಂದು ಭಾವನೆ ಇರುತ್ತೆ ತಾಯಿ. ಅದು ಹೇಳಲ್ಲ ಪಾಪ, ಅಯ್ಯೋ ಇನ್ಯಾರು ನನಗೆ ಇಂಥ ರಾತ್ರಿ ಏನು ಮಾಡ್ಕೊಂಬಿಟ್ರೆ. ನಿನ್ನ ದುಃಖವನ್ನು ಮರೆತು, ಇಲ್ಲ ನಾನು ಇದ್ದೀನಿ, ಯಾರು ಏನೇ ಮಾತಾಡಲಿ ನಾನು ಇದ್ದೀನಿ ಅಂತ ಹೇಳಬೇಕು ನೀನು ಆಕೆ. ನನಗೆ ನಂಬಿಕೆ ಇದೆ ಅಮ್ಮ ಆ ವಿಚಾರಗಳಲ್ಲಿ ಅಥವಾ ಇಂಥ ವಿಚಾರಗಳಲ್ಲಿ, ಇದು ಯಾವುದೂ ಶಾಶ್ವತ ಅಲ್ಲ, ನನ್ನ ಮನೆಯಲ್ಲಿ ಮತ್ತೆ ಮತ್ತೆ ಇಂಥದ್ದೇನು ನಡೀಬೋದು, ನಾನು ಅದಕ್ಕೆ ತಯಾರಾಗಿರಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಡೋಂಟ್ ವರಿ, ನೆವರ್ ಗಿವ್ ಅಪ್. ಆ್ಯಂಡ್ ಆವತ್ತು ತಂದೆ ತಾಯಿಗೆ ಹೌದು ನೀನು ದ್ರೋಹ ಬಗ್ದೆ ಅನ್ನೋದು ಬಿಟ್ಟರೆ, ಆ ಕ್ಷಣದಿಂದ ಈ ಕ್ಷಣದವರೆಗೂ ನಿನ್ನ ಮನಸ್ಸನ್ನು ಏಕಮಾತ್ರ ಪತಿ ಅನ್ನೋ ವಿಚಾರದಲ್ಲಿ ಎಷ್ಟು ಅದ್ಭುತವಾಗಿ ನಡೆಸ್ಕೊಂಡು ಬಂದಿದ್ದೀಯಾ ಭಗವಂತ. ಹೊರಗಡೆ ನೀನು ಹೇಗಿದ್ದೀಯಾ, ನಿನ್ನ ಒಳಗಡೆ ನೀನು ಅದೇ ಶುದ್ಧವಾಗಿದ್ದೀಯಾ, ಪರವಾಗಿಲ್ಲ ಜನ ಸಾವಿರ ಮಾತಾಡಲಿ. ಆ್ಯಂಡ್ ಅವನ ಹತ್ರ ದುಡ್ಡಿದೆ ಅಂತಲೋ, ಜೆ ಸಿ ಪಿ ಇದೆ ಅಂತಲೋ, ಇನ್ನೇನಿದೆ ಅಂತಲೋ, ಜನರಿಗೆ ಅವನ ಅವಶ್ಯಕತೆ ಇದೆ ಅಂತ ಏ ಅವನು ಒಳ್ಳೆಯನ್ನು ಬಿಡು ಅಂತ ಅನ್ಬೋದು. ಬಟ್ ದೇವರು ಒಬ್ಬ ನೋಡ್ತಾನೆ, ಧರ್ಮ ಕರ್ಮಗಳು ಇನ್ನೂ ಇದ್ದಾವೆ. ಹಾಗಾಗಿ ನಿನ್ನ ದೇಹಕ್ಕೆ ನೀನು ಪೆಟ್ಟು ಕೊಟ್ಕೊಳ್ಬೇಡ, ಅದೇನೂ ತಪ್ಪು ಮಾಡಿಲ್ಲ. ನಿನ್ನ ಮನಸ್ಸನ್ನು ಸ್ವಲ್ಪ ಬದಲಾವಣೆ ಮಾಡಿಕೊ. ಅಯ್ಯೋ ದಡ್ಡಿ ನಾನು, ಎಲ್ಲನೂ ಹಿಂಗೆ ಇರುತ್ತೆ ಅಂತ ಅಂದ್ಕೊಂಬಿಟ್ಟೆ. ಫೈನ್, ನಾನು ಹೇಳೋದು ನಿಮ್ಮನ್ನು ಪ್ರೀತಿ ಮಾಡೋರನ್ನು ದಯವಿಟ್ಟು ನನಗೆ ಮೋಸ ಮಾಡಿಬಿಡಿ ಕಣ್ರಿ, ಇನ್ನೊಬ್ಳ ಹತ್ರ ಹೋಗಿ ಮಲಗಬಿಡಿ ಕಣ್ರಿ ಅಂತ ಏನು ಬೇಡ್ಕೊಳ್ಬೇಕಾಗಿಲ್ಲ. ಅವ್ರು ಮನುಷ್ಯ ಆಗಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಸಂಸ್ಕಾರದ ಅರ್ಥ ಗೊತ್ತಿದ್ರೆ. ನೀನು ಕೇಳ್ಕೊಂಡು ಯಾರನ್ನೋ ಮನೆ ಒಳಗಡೆ ಗುಬ್ಬಚ್ಚಿ ಥರ ಕೂಡಾಕೊಳ್ತೀಯ ಅಂದ್ರೆ ಅಂಥವ್ರನ್ನ ಬಿಡೋದೇ ಒಳ್ಳೇದಲ್ವಾ? ಬಿಡು, ಫ್ರೀಯಾಗಿ ಬಿಡು. ಎಲ್ಲಿ ಬಳಸಿ ಸುತ್ತಕೊಂಬಂದ್ರು ನಿನ್ನ ಹೆಗಲು ಮೇಕೆ ಬಂದು ಕೂತ್ಕೊಳ್ತು ಅಂದರೆ ಅದು ಒಳ್ಳೆ ಪಾರಿವಾಳ. ನೀನು ಬಿಡೋದನ್ನೇ ಕಾಯ್ತಾ ಇದೆ ಅನ್ನೋದಾದರೆ ಅದು ನಿಂದು ಹೇಗಾಗುತ್ತೆ? ಫ್ರೀಯಾಗಿ ಬಿಟ್ಟರು ಕೂಡ ನನ್ನನ್ನೇ ಹುಡುಕೊಂಡು ಬರಬೇಕಲ್ವ ನಂದು ಅನ್ನೋದಾದರೆ? ಡೋಂಟ್ ವರಿ, ನಿನ್ನ ಕಣ್ಣು ತೆರೀಲಿ, ಬದುಕು ಬಹಳ ವಿಶಾಲವಾಗಿದೆ. ನಿನ್ನ ಮಕ್ಕಳ ಗೆಲುವಿನಲ್ಲಿ ನೀನು ಬಹಳ ದೊಡ್ಡ ಬದುಕನ್ನು ನೋಡಬೇಕಾಗಿದೆ. ಆ್ಯಂಡ್ ನಿನ್ನ ಮಕ್ಕಳು ಆತನನ್ನು ಹಚ್ಕೊಂಡಿರ್ಬೋದು, ಆದರೆ ಸತ್ಯಾಸತ್ಯತೆಗಳು ಗೊತ್ತಾದಾಗ ಕಾಲಕ್ರಮೇಣ ಅವರೇ ನಿರ್ಧಾರ ಮಾಡ್ತಾರೆ ಯಾವ್ದು ಸರಿ, ಯಾವ್ದು ಸತ್ಯ, ಯಾವ್ದು ಧರ್ಮ, ಯಾವ್ದು ಅಧರ್ಮ ಅಂತ. ನೀನು ಬದುಕಿರು ಅಷ್ಟೇ, ನೀನು ಸುಮ್ಮನೆ ಬದುಕು. ಆ್ಯಂಡ್ ನಿನಗೆ ಒಳ್ಳೇದಾಗುತ್ತೆ, ದುಃಖ ಪಡಬೇಡ. ಆ್ಯಂಡ್ ನೀನು ಏನು ನೋವು ಅನುಭವಿಸ್ತಾ ಇದೆಯಾ ನನಗೆ ಗೊತ್ತು, ಆದರೆ ಈ ಕ್ಷಣ ಹೌದು ಹೌದು ಗಂಡ ಅನ್ನೋ ವಿಚಾರ ಕಾರಣಕ್ಕೋಸ್ಕರ ನನಗೆ ಕ್ಷಮಿಸ್ತಾ ಇಲ್ಲ. ನಾನೊಬ್ಬಳು ಮನುಷ್ಯಳಾಗಿ ನನ್ನನ್ನು ಹೇಗೆ ಹಿಂದೆ ನನ್ನ ಹಣ್ಣನ್ನು ಕ್ಷಮಿಸೋದನೋ, ಇವತ್ತು ನಾನು ಹೆಂಡತಿಯಾಗಿ ಇವರನ್ನು ಕ್ಷಮಿಸೋ ಮೂಲಕ ನಾನು ಮನುಷ್ಯತ್ವವನ್ನು ಮೆರೀತಾ ಇದ್ದೀನಿ ಅಷ್ಟೇ. ಆ ಹೆಣ್ಣು ಏನು ಅನ್ಲು ಅಂತಲೂ ಅಲ್ಲ, ನಿನ್ನ ಗಂಡ ಕ್ಷಮಿಸು ಅಂತ ಹೇಳೋದು ಅಂತಲೂ ಅಲ್ಲ, ಅವ್ರು ಯಾರು ಹೇಳದೆ ಹೋದರೂ ನೀನು ಕ್ಷಮಿಸ್ತಾ ಇದೆ, ಅದು ನಿನ್ನ ಸಂಸ್ಕಾರ. ಅತ್ತೆ ಮಾವನ ಸೇವೆ ಮಾಡಿಕೊಂಡು, ಅಮ್ಮನ ಸೇವೆ ಮಾಡಿಕೊಂಡು, ಮಕ್ಕಳಿಗೆ ಒಳ್ಳೆ ತಾಯಿಯಾಗಿ ನೀನು ಮುಂದುವರಿಯಮ್ಮ. ಜಗತ್ತು ನಿನ್ನ ಬಗ್ಗೆ ಅಥವಾ ಇತರರು ಏನು ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ನಾನೇನು ಮಾಡ್ತಾ ಇದ್ದೀನಿ ನನ್ನ ಪಾಡಿಗೆ ನಾನು ಮಾಡಿಕೊಂಡು ಹೋಗೋಣ. ಯಾವಾಗ ಅವ್ರಿವ್ರ ವಿಚಾರವಾಗಿ ನಾನು ತುಂಬ ತಲೆ ಕೆಡಿಸ್ಕೊಳ್ತೀನಿ, ಒಂದು ಪ್ರಾಣ ಕಳ್ಕೊಳ್ತೀನಿ, ಇಲ್ಲ ಕೊರಕೊಂಡು ಬದುಕ್ತೀನಿ, ಹೆಚ್ಚು ಕಮ್ಮಿ ಅವೆರಡು ಒಂದೇ. ದೇಹಕ್ಕೆ ಶಿಕ್ಷೆ ಕೊಡಬೇಡ, ಆರೋಗ್ಯ ಕಾಪಾಡ್ಕೊ, ಸರಿಯಾದ ಸಮಯಕ್ಕೆ ಊಟ ಮಾಡು. ಆ್ಯಂಡ್ ಆತನ ವಿಚಾರದಲ್ಲಿ ಈ ಮುಂಚೆ ಹೇಗೆ ಮಾತಾಡಿಸಿದ್ದು ಹಾಗೆ ಮಾತಾಡಿಸು. ಬಟ್ ಅದೇ ಹೇಳಿದ್ನಲ್ಲ, ಮತ್ತೆ ಯಾವುದೋ ಕೆಟ್ಟ ಸುದ್ದಿ ಕಿವಿಗೆ ಬಂದು ಬಿದ್ದರೂ ಕೂಡ ತೀರಾ ಪಾಯ್ಸನ್ ತಗೊಳ್ಳುವಷ್ಟು ಸೂಕ್ಷ್ಮಳಾಗಬೇಡ. ಓಕೆ, ಡೋಂಟ್ ವರಿ. ನಿನಗೇನೇ ದುಃಖ ಇದ್ರು ಕಾರ್ಯಕ್ರಮ ಇದೆ, ನಿಮ್ಮವ್ರ ನಿಮ್ಮಂಥವ್ರಿಗೋಸ್ಕರನೇ ಇರೋದು. ಅಣ್ಣ ಅಂತ ಪ್ರೀತಿಯಿಂದ ಕರೆದಿದೆಯಾ, ನೀನು ಬದುಕಿರೋದನ್ನು ನಾನು ಇಚ್ಛಿಸ್ತೀನಿ. ಆ್ಯಂಡ್ ಎಲ್ಲೋ ಕೂತಿರೋ ನಿನ್ನ ಅಣ್ಣನಿಗೂ ಕೂಡ ಖುಷಿಯಾಗಬೇಕು. ನನಗೆ ನಂಬಿಕೆ ಇದೆ ನೀನು ಮತ್ತೆ ಅಂಥ ಎಡವಟ್ಟು ನಿರ್ಧಾರವನ್ನು ತಗೊಳ್ಬೇಡ. ನಿನ್ನ ಮಕ್ಕಳಲ್ಲಿ ನಿನ್ನ ತಂದೆ, ಅಣ್ಣ, ಅಮ್ಮ ಅವರೆಲ್ಲರೂ ಇದ್ದಾರೆ.
ಅವ್ರನ್ನ ಬೆಳೆಸು. ಅವ್ರು ಹೇಗೆ ನಿನ್ನ ಪರ ಇರ್ತಾರೋ ವಿರುದ್ಧ ಇರ್ತಾರೋ ಗೊತ್ತಿಲ್ಲ, ಬಟ್ ತಾಯಿಯಾಗಿ ನನ್ನ ಕರ್ತವ್ಯ ಮಾಡ್ದೇನೆ ನೀನು ಹೊರಟೋಗೋದು ಇದೆಯಲ್ಲ, ಅದೊಂದು ಮಹಾಪಾಪ. ರೈಟ್? ಡೋಂಟ್ ವರಿ, ಊಟ ಮಾಡು, ನಿದ್ದೆ ಮಾಡು, ಚೆನ್ನಾಗಿ ಆರೋಗ್ಯ ಕಾಪಾಡ್ಕೋ, ಮಾತುಕತೆ ಆಡ್ತಾ ಇರು, ಕೆಲಸ ಮಾಡಿಕೊಂಡು ಸಂತೋಷವಾಗಿ ಹಾಡು ಕೇಳಿಕೊಂಡು ಎಲ್ಲರ ಜೊತೆ ಮಾತಾಡಿಕೊಂಡು ಸಂತೋಷವಾಗಿರು. ಬಟ್ ನೀನು ಕಣ್ಣೀರು ಹಾಕಿದ್ರು, ನೀನೇನೇ ಒಂದು ಕೊಡಬೇಕಾದ್ರು ಹಸ್ದವ್ರಿಗೆ ಕೊಡು, ಯೋಗ್ಯವಾದವ್ರಿಗೆ ಕಣ್ಣೀರು ಹಾಕು. ಅದರಲ್ಲೂ ನೀನು ಪ್ರಾಣ ಅಂತ ಬಂದಾಗ ಅದ್ರ ವಿಚಾರದಲ್ಲಿ ತಮಾಷೆ ಆಡಬೇಡ. ನೀನು ನಂಬ್ಕೊಂಡಿರೋ ಒಂದೆರಡು ಜೀವ ಇದ್ದಾವೆ ಅಂದರೆ ಬದುಕೋದಿಕ್ಕೆ ಅದೊಂದು ಕಾರಣ ಸಾಕು. ಅಲ್ಲ, ನನಗೆ ಯಾವಾಗಲೂ ಅನಿಸುತ್ತೆ ಮೋಸ ಮಾಡಿದವ್ರಿಗೋಸ್ಕರ ಸಾಯೋದಕ್ಕಿಂತ ನನ್ನನ್ನು ಪ್ರೀತಿ ಮಾಡಿದವ್ರಿಗೋಸ್ಕರ ಬದುಕಬೇಕು ಅಂತ ಒಂದು ಕ್ಷಣನೂ ಅನಿಸಲ್ವಾ? ಬಟ್ ಏನು ಅಂದ್ಕೊಂಡ್ಬಿಟ್ಟಿರ್ತಾರೆ ಈ ಆತ್ಮಹತ್ಯೆ ಮಾಡ್ಕೊಳ್ಳೋರು ಅಂದರೆ, ನನ್ನನ್ನು ಪ್ರೀತಿ ಮಾಡೋರು ಈ ಜಗತ್ತಲ್ಲಿ ಯಾರೂ ಇಲ್ಲ ಬಿಡು ಅನ್ನೋ ಮಟ್ಟಿಗೆ ಬಂದುಬಿಟ್ಟಿರ್ತಾರೆ ಅವರು. ಬಟ್ ಒಂಚೂರು ನಿಧಾನವಾಗಿ ನೋಡಿದ್ರೆ ಖಂಡಿತ ಇರ್ತಾರೆ ಪ್ರೀತಿ ಮಾಡೋರು. ನಿನ್ಗೆ ಒಳ್ಳೇದಾಗಲಿ ತಾಯಿ, ನನಗೆ ನಂಬಿಕೆ ಇದೆ ನೀನು ಈ ವಿಚಾರದಿಂದ ಬೇಗ ಹೊರಗಡೆ ಬರಬೇಕು ಈ ಕ್ಷಣದಿಂದಲೇ. ಏನೂ ಆಗಿಲ್ಲ, ಆ್ಯಂಡ್ ಇಲ್ಲಿ ಯಾವುದು ನಂದಲ್ಲ, ಇವರು ಯಾರೂ ನನ್ನವರಲ್ಲ. ನನ್ನ ಕರ್ತವ್ಯ ಏನಿದೋ ನಾನು ಅದನ್ನು ಮಾಡ್ತೀನಿ, ಆ್ಯಂಡ್ ಇರೋ ಅಷ್ಟು ದಿನ ಇರ್ತೀನಿ, ಹೋಗು ಅಂದರೆ ಹೋಗ್ತೀನಿ, ನಾನು ಎಲ್ಲದಕ್ಕೂ ತಯಾರಿದ್ದೀನಿ ಅಂತ ಇರಿ. ಬಟ್ ನಿನ್ನ ನಿರ್ಧಾರದಿಂದ ಇನ್ನೊಬ್ಬರಿಗೆ ಅದು ನೋವು ಕೊಡಬಾರ್ದು, ಅಥವಾ ನಿನ್ನ ಮಕ್ಕಳು ಬದುಕನ್ನು ಅದು ಹಾಳು ಮಾಡಬಾರ್ದು. ಓಕೆ, ಡೋಂಟ್ ವರಿ, ಒಳ್ಳೇದಾಗಲಮ್ಮ. ತುಂಬ ಸಾರಿ ಈ ರೀತಿ ಬದುಕಲ್ಲಿ ನಡೆಯುತ್ತೆ. ಸಾಮಾನ್ಯವಾಗಿ ಗಂಡು ಮಕ್ಕಳನ್ನು ಕ್ಷಮಿಸಿದಷ್ಟು ಹೆಣ್ಮಕ್ಳನ್ನು ಈ ಜಗತ್ತು ಬೇಗ ಕ್ಷಮಿಸಲ್ಲ ನೋಡಿ. ಆತ ಮಾಡಿದ್ದು ಸರಿ, ಈಗ ಹಣ ಆಸ್ತಿ ಅಥವಾ ಅಂಥದ್ದೇನೋ ಇದ್ರೆ ಏನು ಬೇಕಾದರೂ ಮಾಡ್ಬೋದಾ? ಈಗ ನಿನ್ನ ಆಸ್ತಿನೂ ಹಣವನ್ನು ನಂಬ್ಕೊಂಡು ಬಂದಿರೋ ತಿಳಿಗೇಡಿ ಹಿತಶತ್ರುವಾದ ಹೆಂಡತಿ ಇದ್ದರೆ ನೀನೇನು ಮಾಡಿದ್ರು ಅವಳಿಗೆ ಅದು ಬೇಕಾಗಿಲ್ಲ. ಏನು ನನಗೆ ಹಣ ಬೇಕು, ಬಂದಿದ್ದೀನಿ, ಇವನೇನು ಮಾಡಿಕೊಂಡ್ರೆ ನನಗೇನು? ಬಟ್ ನಿನ್ನ ಪರಿಶುದ್ಧವಾದ ಪ್ರೀತಿಯನ್ನೇ ನೀನು ಸಂಪೂರ್ಣವಾಗಿ ಆ ಹೆಣ್ಣಿಗೆ ಸೇರಿದವಳು ನನಗೆ ಸೇರಿದು ನೀವು ಅಂದ್ಕೊಂಡು ಬಂದಿರ್ತಾರೆ ಪಾಪ ಅವರೆಲ್ಲ. ಇವಳು ಸಾಕಾದ್ಲು ನನಗೆ ಇನ್ನೊಬ್ಬಳು ಬೇಕು ಅನ್ನೋ ಮನಸ್ಥಿತಿಗೆ ಹೋದಾಗ ಎಷ್ಟು ನೋವಾಗಬೇಕು ಆ ಜೀವಗಳಿಗೆ. ಆದಷ್ಟು ಮನುಷ್ಯ ತಪ್ಪು ಮಾಡ್ತಾನೆ. ನಾನು ಇಲ್ಲಿ ಹೆಚ್ಚು ಕ್ಷಮೆ ಬಗ್ಗೆ ಯಾಕೆ ಮಾತಾಡಿದೆ ಅಂದರೆ, ಒಂದು ಕ್ಷಮೆ ಕೊಡುವುದರಿಂದ ಒಂದು ಅವರಿಗೊಂದು ಅವಕಾಶ, ಮತ್ತು ನಾವು ದೇವರಾಗಲಿಕ್ಕೊಂದು ಅವಕಾಶ. ಯೋಚನೆ ಮಾಡಿ, ಒಳ್ಳೆಯದಾಗಲಮ್ಮ.